ಸುರಾಸುರನ ಸಂಹಾರ ಮತ್ತು ಅಗತ್ಯವಾದಂತಹ ಒಂದು ಪ್ರಕರಣ. ಯಾಕೆಂದ್ರೆ ಪುತ್ರಾಸುರ ಜಯಕ್ಕಿಂತಲೂ ತನ್ನ ಪ್ರಾಣ ಯುದ್ಧರಂಗದಲ್ಲಿ ಹೋಗಬೇಕು ಅನ್ನೋದೇ ಅನ್ನೋದನ್ನೇ ಬಯಸ್ತಾ ಇದ್ದ. ಅದೇ ಮನಸ್ಸಿಂದ ಅವನು ಇಂದ್ರನ ಮೇಲೆ ಯುದ್ಧವನ್ನು ಸಹ ಮಾಡಿ ತ್ರಿಶೂಲವನ್ನು ಎಸೆದನು. ಆದರೆ ಅದನ್ನ ಇಂದ್ರ ಕತ್ತರಿಸಿ ಹಾಕಿದನು. ಅಷ್ಟೇ ಅಲ್ಲ, ಅವನ ಕೈ ತೋಳು ಸಹ ಅದರಿಂದ ಕತ್ತರಿಸಿ ಹೋಯಿತು. ಆ ತೋಳು ಕತ್ತರಿಸಿದ್ರೂ ಸಹ ಅವನು ಇನ್ನೊಂದು ಕೈಯಿಂದಲೇ ಅವನ ಗದ್ದದ ಮೇಲೂ ಮತ್ತು ಅವನ ವಾಹನವಾದ ಐರಾವತದ ಮೇಲೂ ಸಹ ತನ್ನ ಪರಿಗಾಯಿಸದಿಂದ ಹೊಡೆದ. ಆ ಸಂದರ್ಭದಲ್ಲಿ ಇಂದ್ರನ ಕೈಯಿಂದ ವಜ್ರಾಯುಧ ಬಿದ್ದುಹೋಯಿತು. ಅದನ್ನ ನೋಡಿದ ತಕ್ಷಣ ಎಲ್ಲರಿಗೂ ಸಹ ಬಹಳ ಆಶ್ಚರ್ಯವಾಗೋಯ್ತು. ವೃತ್ರಾಸುರನ ಪರಾಕ್ರಮ ಎಷ್ಟಿದೆ. ಮತ್ತೆ ಇಂದ್ರನಿಗೆ ಆದಂತಹ ಅವಮಾನವು ಸಹ ಸ್ವಲ್ಪ ಹೆಚ್ಚಿಗೆನೆ ಆಯ್ತು. ಎಲ್ಲ ದೇವತೆಗಳ ಎದುರಿಗೆ ಅವನು ಆಯುಧವನ್ನ ಕೆಳಗೆ ಬಿಡಿಸ್ಕೊಂಡ. ಅದು ವಜ್ರಾಯುಧ ವೃತ್ರಾಸುರನ ಬಳಿ ಎಲ್ಲೇ ಬಿದ್ದಿದೆ, ನಾಚಿಕೆ ಆಗೋಗಿದೆ. ಆದರೂ ಸಹ ವೃತ್ರಾಸುರ ಹೇಳ್ದ, ಇದು ಯುದ್ಧರಂಗ, ಇಲ್ಲಿ ನೀವು ದುಃಖ ಪಡ್ದ ಕುತ್ಕೊಳ್ಳೋದಲ್ಲ, ಅಲ್ಲ ಇನ್ನು ಶತ್ರುವನ್ನ ಗೆಲ್ಲಬೇಕೆ ಹೊರತು ಉಳಿದದ್ದೆಲ್ಲ ಅದು ಆಮೇಲೆ ಇಟ್ಟು ನೀನು ವಜ್ರಾಯುಧವನ್ನು ತೆಗೆದುಕೊಂಡು ಮತ್ತೆ ಯುದ್ಧ ಮಾಡು. ಯಾಕೆಂದ್ರೆ ಯುದ್ಧದಲ್ಲಿ ಜಯ ಅನ್ನೋದು ನಿಶ್ಚಯವಲ್ಲ, ಕೆಲವೊಮ್ಮೆ ಗೆಲ್ತಾರೆ ಕೆಲವೊಮ್ಮೆ ಸೋತು. ಯಾರ ಅಧೀನದಲ್ಲಿ ಲೋಕ ಇದೆಯೋ ಅವನ ಅಧೀನದಲ್ಲಿ ನಮ್ಮ ಜಯಾಪಜಯಗಳಿವೆ. ಆದ್ರೆ ಯಾರ ಅಧೀನದಲ್ಲಿ ಇದೆಯೋ ಅಂತ ಪರಮಾತ್ಮನಿಗೆ ಯಾವಾಗಲೂ ಜಯವೇ. ಹಾಗಾಗಿ ಇದೆಲ್ಲವೂ ಸಹ ನಾವು ಅವನ ಕೈ ಕೆಳಗಿನ ಗೊಂಬೆಗಳು. ಆ ಗೊಂಬೆಗಳು ಅವನ ವಶದಲ್ಲಿ ಇದ್ದಾಗ ಅವನು ಆಡಬೇಕು. ಹಾಗಾಗಿ ಅವನ ಕೈ ಕೆಳಗಿರುವಂತ ಎಲ್ಲರೂ ಸಹ ತಾವೇ ಎಲ್ಲವನ್ನು ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿರ್ಬೋದು. ಆದ್ರೆ ಇವನ ಅನುಗ್ರಹವಿಲ್ಲದೆ ಯಾವುದು ಸಹ ಕೆಲಸ ಮಾಡಲ್ಲ. ಪ್ರತಿಯೊಂದನ್ನು ಸಹ ನಿಯಮನ ಮಾಡುವನು ಪರಮಾತ್ಮನೇ. ಮತ್ತೆ ಅವನೇ ಪ್ರಾಣಿಗಳ ಉತ್ಪತ್ತಿ ಮಾಡೋದು ಸಹ ಪ್ರಾಣ ಎಂದರೆ, ಅದನ್ನ ಸಂಹಾರ ಮಾಡೋದು ಸಹ ಪ್ರಾಣಿಗಳ ಜೀವಿಗಳ ಮಾಡುತ್ತವೆ. ಹಾಗಾಗಿ ಸಮಯ ನಮಗೆ ಯೋಗ್ಯವಾಗಿದ್ದರೆ ನಮಗೆ ಎಲ್ಲವೂ ಸಹ ಒದಗಿ ಬರುತ್ತೆ. ಜಯ ಜಯ ಸಂಪತ್ತು ಇತ್ಯಾದಿಗಳು ಅಂದ್ರೆ ಅವಾಗ ನಾವು ಬಯಸದೇ ಇದ್ರೂ ಸಹ ಬರುತ್ತೆ. ಅನುಕೂಲವಾಗಿದ್ದ ಅನುಕೂಲವಾಗದೇ ಇದ್ದಾಗ ನಾವು ಬಯಸಿದ್ರೂ ಸಹ ನಮ್ಮಲ್ಲಿ ಪರಾಜಯವಾಗ್ಲಿ ಮರಣವಾಗ್ಲಿ ಎಲ್ಲವೂ ಸಹ ಉಂಟಾಗುವಂಥದ್ದು. ಹಾಗಾಗಿ ಈ ವಿಷಯದಲ್ಲಿ ಎಲ್ಲರೂ ಸಹ ಸಮಭಾವದಿಂದಲೇ ಇರಬೇಕು. ಗೆದ್ದೆ ಅಂತ ಹರ್ಷವಾಗ್ಲಿ ಸೋತೆ ಅಂತ ದುಃಖವಾಗ್ಲಿ ಪಡೋದು ಸರಿಯಲ್ಲ. ಮಾತು ಬರ್ತಾ ಇರೋದು ಗಮನಿಸ್ಬೇಕು. ಸೂತ್ರಾಸನ ಮತ್ತೆ ತ್ರಿಗುಣಗಳು ಸಹ ಆತ್ಮನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಆತ್ಮ ಕೇವಲ ಸಾಕ್ಷಿಭೂತವಾಗಿದ್ದು ಎಲ್ಲವನ್ನು ನೋಡ್ತಾನೆ ಹೊರತು ಆ ಮೂರು ಗುಣಗಳ ದೋಷ ಮತ್ತು ಗುಣಗಳು ಯಾವುದು ಸಹ ಆತ್ಮನಿಗೆ ಇಟ್ಕೊಂಡುದಿಲ್ಲ. ಮತ್ತೆ ನೀನ್ ನನ್ನನ್ನೇ ಗಮನಿಸಬಹುದು, ನಾನು ಒಂದೇ ಕೈಯಿಂದ ನಾನು ಸೋಲಿಸ್ಲೇಬೇಕು ಅನ್ನುವಂತಹ ಪ್ರಯತ್ನ ಇಟ್ಕೊಂಡು ನಾನು ನಿನ್ ಮೇಲೆ ಎಗರ್ತಾ ಇದ್ದೇನೆ. ಇದು ಒಂದ್ ರೀತಿಯ ಜೂಜಾಟವೆ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಂತ ಈ ರೀತಿಯಾಗಿ, ಅಂದ್ರೆ ಯಾರ ಮನಸ್ಸಿಗೂ ದುಃಖವಾಗದೆ ಇರುವಂತಹ ರೀತಿಯಲ್ಲಿ ಅವನು ನಿರ್ವಂಜನೆಯಿಂದ ಈ ರೀತಿಯಾದಂತಹ ಮಾತನ್ನು ಆಡಿದ್ದನ್ನು ಕೇಳಿ ನಿಜವಾಗ್ಲೂ ಇಂದ್ರನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅವನ ಬಗ್ಗೆ ಅವನು ತುಂಬಾ ಒಳ್ಳೊಳ್ಳೆ ಮಾತನ್ನೇ ಆಡ್ತಾನೆ. ನೀನು ನಿಜವಾಗ್ಲೂ ಸಹ ನಮ್ಮೆಲ್ಲರಿಗಿಂತಲೂ ಸಹ ನೀನೇ ಒಂದ್ ಕೈ ಮೇಲೆ ಆಗಿದೆಯಾ. ಜಗದೀಶ್ವರನ ಬಗ್ಗೆ ನೀನು ಅನನ್ಯ ಭಾವದಿಂದ ಭಕ್ತಿಯನ್ನು ಮಾಡ್ತಾ ಇದೀಯಾ. ಆತನ ಆ ಮಾಯಾಶಕ್ತಿಯನ್ನು ಸಹ ನೀನು ದಾಟಿಬಿಟ್ಟಿದೀಯಾ. ನೀನು ಆಸುರ ಕುಲಕ್ಕೆ ಯಾವ ರೀತಿಯಲ್ಲಿಯೂ ಸಹ ಹೊಂದೋದಿಲ್ಲ, ಯಾಕೆಂದ್ರೆ ಆಸುರ ಭಾವವನ್ನು ಸಹ ನೀನು ಪೂರ್ತಿ ಬಿಟ್ಟುಬಿಟ್ಟಿದ್ಯಾ. ಯದ್ಯಪಿ ರಜೋಗುಣದ ಪ್ರವೃತ್ತಿ ನಿಂದು, ಆದರೂ ಶುದ್ಧ ಸತ್ತರು
ಸ್ವರೂಪನಾದಂತಹ ಪರಮಾತ್ಮನಲ್ಲಿ ನಿನ್ನ ಬುದ್ಧಿ ನೆಲೆಗೊಂಡಿದೆ ಅಂದ್ರೆ ಅದು ನಿಜವಾಗ್ಲೂ ಆದ ವಿಷಯ. ಮತ್ತೆ ಅಂಥವನಲ್ಲಿ ನೀನು ಮನಸ್ಸನ್ನ ನೆಲೆಗೊಳಿಸ್ಕೊಂಡ್ಬಿಟ್ಟಿದ್ಯಾ ಅಂದ್ರೆ ನೀನು ಅಮೃತದಲ್ಲಿಯೇ ಮುಳುಗಿದೀಯ. ಹಾಗೆ ಮುಳುಗಿದಾಗ ಅಂಥವರಿಗೆ ಈ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳ ನೀರಿನಿಂದ ನೀರನ್ನ ಅವರು ಬಯಸೋದು ಇಲ್ಲ, ಅದರಿಂದ ಪ್ರಯೋಜನ ಇಲ್ಲ. ಹೀಗೆ ಪರಸ್ಪರ ಮಾತಾಡ್ತಾ ಪರಸ್ಪರ ಯುದ್ಧ ಮಾಡ್ತಾರೆ. ವೃತ್ತಾಸುರ ಅವನ ಇಂದ್ರನ ಮೇಲೆ ತನ್ನ ಆಯುಧವನ್ನು ಎಸೆಯುತ್ತಾನೆ. ಇವನು ದೇವೇಂದ್ರನು ಸಹ ತನ್ನ ವಜ್ರಾಯುಧವನ್ನು ಅವನ ಮೇಲೆ ಎಸೆದಾಗ ಅವನ ಇನ್ನೊಂದು ತೋಳು ಸಹ ಕತ್ತರಿಸಿ ಹೋಗುತ್ತೆ. ಪರಿಗಾಯಿಸಾಡಿದಂತಹ ಇನ್ನೊಂದು ತೋಳು ಅದು ಸಹ ಕತ್ತರಿಸೋಯ್ತೆ. ಎರಡೂ ತೋಳುಗಳು ಹೋದರೂ ಸಹ ಅವನು ಹೇಗೆ ಇದ್ದ ಅನ್ನೋದನ್ನ ಅದ್ಭುತವಾಗಿ ವರ್ಣಿಸ್ತಾರೆ. ನಡೆದಾಡ್ತಾ ಇರುವಂತಹ ಪರ್ವತ ಎನ್ನುವ ಹಾಗೆ ಅವನು ಓಡಾಡ್ತಾ ಇದ್ದ ಎರಡು ಕೈ ಇದ್ದೆ. ಅವನು ತನ್ನ ಬಾಯಿಯನ್ನ ವಿಶಾಲವಾಗಿ ತೆರೆದು ಹೇಗೆ ಮೂರು ಲೋಕವನ್ನೇ ನೂಕು ಹಾಕ್ತಾನೋ ಎನ್ನುವ ರೀತಿಯಲ್ಲಿ ಅವನ ಬಾಯಿ ಅರ್ಥದ ಆ ನಂತರಲ್ಲಿ ಅವನು ಇಂದ್ರನನ್ನ ಐರಾವತದೊಂದಿಗೆ ನುಂಗೇ ಬಿಡ್ತಾನೆ. ಇದನ್ನ ನೋಡಿದ ತಕ್ಷಣ ವೃತ್ರಾಸುರ ದೇವತೆಗಳಿಗೆ ಬಂದವ್ರಿಗೆಲ್ಲ ಸಹ ಆಶ್ಚರ್ಯವಾಗ್ಬಿಡುತ್ತೆ, ದುಃಖ ಆಗ್ಬಿಡುತ್ತೆ. ಇದೇನೇ ಕಥೆ ಬಂದಷ್ಟಲ್ಲ, ಅವನನ್ನು ಕೊಲ್ಲೋದಿರ್ಲಿ, ಇವನೇ ಅವನು ಮುಂದೆ ಹಾಕ್ಬಿಟ್ನಲ್ಲ ಅಂತ. ಆದ್ರೆ ಒಳ ಹೋದಂತಹ ಇಂದ್ರ ನಾರಾಯಣ ಕವಚದ ಸಾಮರ್ಥ್ಯದಿಂದ ಅವನ ಹೊಟ್ಟೆಯೊಳಗೆ ಇದ್ರು ಅವನ ಹೊಟ್ಟೆಯನ್ನೇ ತನ್ನ ಕೈಯಲ್ಲಿದ್ದ ವಜ್ರಾಯುಧದಿಂದ ಕತ್ತರಿಸಿ ಹೊರಗೆ ಬಂದು ಅವನ ತಲೆಯನ್ನ ಕತ್ತರಿಸಿ ಹಾಕಿಬಿಡ್ತಾನೆ. ಅವನ ಮರಣದ ಸಮಯ ಬಂದಿರುತ್ತೆ ಒಂದು ವರ್ಷ. ಆ ಸಂದರ್ಭ ಆ ಕಾಲ ಒದಗಿ ಬಂದಾಗ ವಜ್ರಾಯದ ವೃತ್ರಾಸುರನ ಕತ್ತನ್ನು ಹೇಳಿಬಿಡುತ್ತೆ. ವೃತ್ರಾಸುರನ ಮರಣದಿಂದ ಉಳಿದವರಿಗೆಲ್ಲರೂ ಸಹ ಆನಂದವಾಗುತ್ತೆ. ಆ ಸಂದರ್ಭದಲ್ಲಿ ವೃತ್ರಾಸುರನ ದೇಹದಿಂದ ಹೊರಬಂದಂತಹ ಒಂದು ಜ್ಯೋತಿ ಎಲ್ಲರೂ ನೋಡ್ತಾನೇ ಇದ್ದಾರೆ ಪರಮಾತ್ಮನ ಸ್ವರೂಪದಲ್ಲಿ ಅದು ಲೀನವಾಗಿ ಬಿಡುತ್ತೆ ಅಂತ ನಾವು ಆದಮೇಲೆ ನಮೋ ಭಗವತೆ ವಾಸುದೇವಾಯ 13ನೇ ಅಧ್ಯಾಯದಲ್ಲಿ ಇಂದ್ರನ ಮತ್ತೆ ಬ್ರಹ್ಮಹತ್ಯೆ ಬಂದು ಆವರಿಸ್ಕೊಳ್ಳುತ್ತೆ. ಏನೋ ಶಬ್ದ ಕೇಳಿಸ್ತಾ ಇದೆ, ಎಲ್ಲರೂ ಸ್ವಲ್ಪ ಮ್ಯೂಟ್ ಮಾಡಿಪ್ಪ. ಶಿವಕರ ಹೇಳ್ತಾರೆ, ವೃತ್ರ ಸತ್ತಾಗ ಎಲ್ಲರಿಗೂ ಸಂತೋಷವಾಯಿತು. ಇಂದ್ರನೊಂದು ಶ್ರೀಶುಕೋವಾಚ ವೃತ್ರೇ ಹದೇ ತ್ರಯೋ ಲೋಕಾ ವಿನಾಶಕ್ರೇಣ ಭೂರಿದ ಕಪಾಲಾಹ್ಯ ಭವನ್ ಸದ್ಯ ವಿಜ್ವರ ನಿವೃತ್ತೇಂದ್ರಿಯಾ ಭೂರಿದ ವೃತ್ರೇ ಹತೆ ಶಕ್ರೇಣ ವಿನಾ ತ್ರಯಃ ಲೋಕಾಃ ಸಪಾಲಾಃ ಸದ್ಯಃ ವಿಜ್ವರಾಃ ನಿವೃತ್ತೇಂದ್ರಿಯಾಃ ಅಭವನ್ ಹಿ ಭೂರಿದ. ಭೂರಿದ ಅಂದ್ರೆ ಪರೀಕ್ಷೆ ಸಂಬೋಧನೆ, ಆದ್ರೆ ಅದು ಒಂದು ವಿಶೇಷವಾದ ಶಬ್ದ. ಅದು ಭೂರಿ ದದಾತಿ ಇತಿ ಭೂರಿದ. ಅವನು ಎಲ್ಲರಿಗೂ ಸಹ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ದಾನವನ್ನು ಮಾಡುವನು. ಭೂರಿ ಅಂದ್ರೆ ಹೆಚ್ಚು ಅಂತ ಅರ್ಥ, ದದಾತಿ ಅಂದ್ರೆ ಕೊಡ್ತಾನೆ ಅಂತ. ಅಂದ್ರೆ ಹೆಚ್ಚೆಚ್ಚು ದಾನ ಮಾಡುವಂತಹ ಸ್ವಭಾವವುಳ್ಳವನು ಎನ್ನುವುದನ್ನ ಈ ಶಬ್ದದಿಂದ ಹೇಳಿ ಅವನ ಪರಿಚಯವನ್ನ ಮಾಡಿಸ್ತಾ ಇದ್ದಾರೆ. ಪರೀಕ್ಷಿತನ ಸಂಬೋಧನೆ, ವೃತ್ರೇ ಹತೆ ವೃತ್ರಾಸುರನು ಸಾಯಲಾಗಿ ಶಕ್ರೇಣ ವಿನ ಶಕ್ರನನ್ನು ಅಂದ್ರೆ ಇಂದ್ರನನ್ನು ಬಿಟ್ಟು ತ್ರಯಃ ಲೋಕಃ ಮೂರು ಲೋಕವು ಸಪಾಲಾಹ ಲೋಕಪಾಲಕರು ಸಹ ಸದ್ಯ ಕೂಡಲೇ ವಿಜ್ವರಾಹ ಯಾವ ಹೆದರಿಕೆ ಇಲ್ಲದವರಾಗಿ ನಿರ್ವೃತೇಂದ್ರಿಯ ಸಮಾಧಾನ ಹೊಂದಿದ ಮನಸ್ಸುಳ್ಳವರಾಗಿ ಅಭವನ್ ಆದರೆ ಅವನು ಸತ್ತ ಅಂತ ಹೇಳಿದ ತಕ್ಷಣ ಅವನಿಂದ ಆದಂತಹ ಎಲ್ಲ ಕಾಟಗಳು ಸಹ ಸತ್ತು ಅಂತ ಎದ್ದುಕಿದ. ಎಲ್ಲರೂ ಇಂದ್ರನನ್ನು ಬಿಟ್ಟು ಎಲ್ಲರೂ ನಿರಾಣರಾಗ್ಬಿಟ್ರು. ದೇವರ್ಷಿ ಪಿತೃಭೂತಾನಿ ದೈತ್ಯಾ ದೇವಾನುಗ ಸ್ವಯಂ ಪ್ರಚಸ್ವಧಿಷ್ಣಿಯಾನಿ ಬ್ರಹ್ಮೇಶೇಂದ್ರಾದಯಸ್ತಃ. ಇಲ್ಲಿ ಒಂದು ಸೂಕ್ಷ್ಮವಾಗಿ ಒಂದು ವಿಷಯವನ್ನು ಹೇಳ್ತಾರೆ. ದೇವರ್ಷಿ ಭೂತಾನಿ ದೈತ್ಯಾಹ ದೇವಾನುಗಾಹ ಸ್ವಯಂ ಸ್ವಧಿಷ್ಣಿಯಾನಿ ಪ್ರತಿಜಗ್ಮುಹು ತತಃ ಬ್ರಹ್ಮೇಶೇಂದ್ರಾದಯ. ದೇವಋಷಿ ಪಿತೃಭೂತಾನೆ ದೇವತೆಗಳು ಋಷಿಗಳು ಪಿತೃಗಳು ಭೂತಗಣಗಳು ಮತ್ತು ದೈತ್ಯರು ದೇವಾನುಗಾಹ ದೇವತೆಗಳ ಹಿಂದೆ ಬಂದಂತಹ ಸಿದ್ಧರು ಗಂಧರ್ವರು ಇವರೆಲ್ಲರೂ ಸಹ ಸ್ವಯಂ ತಾವಾಗಿಯೇ ಅಂದ್ರೆ ಇಂದ್ರನ ಒಪ್ಪಿಗೆ, ಸಾಮಾನ್ಯವಾಗಿ ಇಂದ್ರರಾಜನ ಒಪ್ಪಿಗೆ ಪಡೆದು ಹೋಗೋದು ತಮ್ಮ ತಾವನೆ ಹೋಗೋದು ಸಹಜ. ಆದ್ರೆ ಇವರು ಅವನ ಅಪ್ಪಣೆ ಅನುಜ್ಞೆಯನ್ನು ತಗೊಳ್ಳದೆ ಸ್ವದೇಶ್ಞಾನೆ ತಮ್ಮ ತಮ್ಮ ಮನೆಗೆ ಹಿಂತಿರುಗಿದರು. ಅಂದ್ರೆ ಆ ಸಂದರ್ಭ ಅಂದ್ರೆ ಎಲ್ಲ ಆಯ್ತಲ್ಲ ಅನ್ನುವ ಆನಂದದಿಂದ ಎಲ್ರು ಏನು ಕೆಳದ ಹೊರಟೋದ್ರು.
ಇನ್ಯಾವ ಸಂದರ್ಭ ಅಂತ ಗೊತ್ತಾಗಲ್ಲ. ಆ ವಿಷಯವನ್ನ ವಿಶೇಷವಾಗಿ ಸ್ವಯಂ ಅನ್ನೋ ಶಬ್ದದಿಂದ ಅವರು ವ್ಯಕ್ತಪಡಿಸಿದ್ದಾರೆ ವ್ಯಾಸರು. ಆಮೇಲೆ ತತಃ ಬ್ರಹ್ಮೇಶೇಂದ್ರ, ಅದೇ ಆಮೇಲೆ ಬ್ರಹ್ಮ ಶಿವ ಇಂದ್ರ ಮೊದಲಾದವರೆಲ್ಲರೂ ಸಹ ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಇವರೆಲ್ಲರೂ ಸಹಜವಾದದ್ದು ತಾನೆ, ಅನುಜರೆಲ್ಲ ಎಲ್ಲರೂ ಹೋದ ಮೇಲೆ ಇವರೆಲ್ಲರೂ ಹೋದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವರು ಯಾವ ಒಪ್ಪಿಗೆಯನ್ನು ಪಡೆಯದೇನೆ ಹೋದ್ರು ಅನ್ನೋದನ್ನ ವಿಶೇಷವಾಗಿ ತಗೊಂಡಿದ್ದಾರೆ. ಆಮೇಲೆ ರಾಜೋವಾಚ, ಆಗ ಪರೀಕ್ಷಿತ ಕೇಳ್ತಾನೆ, ಯಾಕೆ ಇಂದ್ರನಿಗೇನ್ ಸಮಸ್ಯೆ ಇದೆ? ಇಂದ್ರಸ್ಯ ನಿರ್ವೃತೇರ್ ಹೇತಂ ಶೋಧಂ ಇಚ್ಛಾಮಿ ಭೂಮನೆ ಏನಾ ಸಂಸುಖಿನೋ ದೇವಾಹ ಹರೇರ್ ದುಃಖಂ ಕುತೋ ಭವತ್. ಭೂಮನೆ ಇಂದ್ರಸ್ಯ ಅನಿರ್ವೃತೇ ಹೇತುಂ ಶ್ರೋತುಂ ಇಚ್ಛಾಮಿ ಏನ ದೇವಾಹ ಸುಖಿನಃ ಆಸನ್ ಹರೇ ದುಃಖಂ ಕುತಃ ಹರೇ ಕುತಃ ದುಃಖಂ ಅಭವತ್. ಭೂಮನೆ ಶ್ರೇಷ್ಠನೆ, ಇಂದ್ರಸ್ಯ ಇಂದ್ರನಿಗೆ ಅನಿರ್ವೃತೇ ಸಮಾಧಾನವಾಗದೆ ಇರುವಂತದಕ್ಕೆ ಹೇತುಂ ಕಾರಣವನ್ನ ಶ್ರೋತುಂ ಇಚ್ಛಾಮಿ ಕೇಳೋದಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಅವನಿಗೆ ಮನಸ್ಸಿಗೆ ಸಮಾಧಾನ ಆಗದೆ ಇರೋದಕ್ಕೆ ಕಾರಣ ಏನು? ಯಾಕೆಂದ್ರೆ ಏನ ಯಾವ ವೃತ್ರಾಸುರನ ಮರಣದಿಂದ ದೇವಾಹ ಸುಖಿನಃ ಆಸನ್ ದೇವತೆಗಳೆಲ್ಲರೂ ಸಹ ಬಹಳ ಆನಂದವನ್ನು ಕೊಟ್ಟರು. ಹರೇ ಹೇ ಹರಿ ಅಂದ್ರೆ ಇಲ್ಲಿ ಇಂದ್ರ, ಇಂದ್ರನಿಗೆ ಕುತಃ ದುಃಖ ಮಾಡ್ಬೋದು, ಯಾಕೆ ದುಃಖವಾಯ್ತು? ಇಂದ್ರನಿಗೆ ದುಃಖ ಆಗೋದಕ್ಕೆ ಕಾರಣ ಏನು? ಮತ್ತೆ ಯಾರ ವಧೆಯಿಂದ ಎಲ್ಲ ದೇವತೆಗೂ ಸಹ ಆನಂದವನ್ನು ಕೊಟ್ಟಿದ್ದಾರೆ, ಆದರೆ ಅವನಿಗೆ ಅಸಮಾಧಾನ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದಾಗ ಇಲ್ಲಿ ಈಗ ಹಿಂದಿನ ವಿಷಯ ಸ್ವಲ್ಪ ಬರುತ್ತೆ. ಶ್ರೀಶುಕ ಉವಾಚ, ವೃತ್ರ ವಿಕ್ರಮ ಸಂವಿಜ್ಞಾಃ ಸರ್ವೇ ದೇವಾ ಸಹರ್ಷಿಭಿಃ ತದ್ವಧಾಯಾರ್ಥಯಂ ಇಂದ್ರಂ ನೈಚ್ಛದ್ಭೀತೋ ಬೃಹದ್ವಧಾತ್. ಆರಂಭದಲ್ಲಿ ಇಂದ್ರ ವೃತ್ರನನ್ನ ಕೊಲ್ಲೋದಕ್ಕೆ ಒಪ್ಕೊಂಡಿರ್ಲಿಲ್ಲ. ವೃತ್ರ ವಿಕ್ರಮ ಸಂವಿಜ್ಞಾಃ ಸರ್ವೇ ದೇವಾಃ ಸಹರ್ಷಿಭಿಃ ತದ್ವಧಾಯ ಇಂದ್ರಂ ಅರ್ಥಯನ್ ಬೃಹದ್ವಧಾತ್ ಭೀತಃ ನ ಐಚ್ಛತ್. ವೃತ್ರ ವಿಕ್ರಮ ಸಂವಿಜ್ಞಾಃ, ಆ ವೃತ್ರಾಸುರನ ಪರಾಕ್ರಮದಿಂದ ಹೆದರಿದಂತಹ ಸರ್ವೇ ದೇವಾಹ ಎಲ್ಲ ದೇವತೆಗಳು, ಅಂದ್ರೆ ಹಿಂದೆ ನಡೆದ ಹಿಂದಕ್ಕೆ ಸ್ವಲ್ಪ ವೃತ್ರಾಸುರ ಹೇಗೆ ಯಾವ್ಯಾವ ರೀತಿಯಲ್ಲಿ ಹಿಂಸೆ ಕೊಡ್ತಾ ಇದ್ನೋ, ಇವರೆಲ್ರಿಗೂ ಸಹ ಹಿಂಸೆ ಕೊಡ್ತಾ ಇದ್ನೋ, ಅದನ್ನೆಲ್ಲ ಇವರು ಅನುಭವಿಸ್ತಾ ಇದ್ದಾಗ ಎಲ್ಲರೂ ಅವನ ಪರಾಕ್ರಮಕ್ಕೆ ಹೆದರು ಬಿಟ್ಟಿದ್ರು. ಆಗ ಎಲ್ಲರೂ ಹೋಗಿ ಸಹರ್ಷಿಭಿ ಋಷಿಮುನಿಗಳ ಜೊತೆಗೆ ತದ್ವಧಾಯ ವೃತ್ರಾಸುರನ್ನ ಹೇಗಾದ್ರೂ ಮಾಡಿ ಕೊಲ್ಲಬೇಕು ಎನ್ನುವ ಉದ್ದೇಶದಿಂದ ಇಂದ್ರಂ ಇಂದ್ರನನ್ನ ಬೇಡಿಕೊಂಡರು. ಅರ್ಥಯನ್ನು ಹಾಕ್ಬೇಕು ಸರಿ, ಇಂದ್ರನ ಬೇಡಿಕೊಂಡ್ರು. ಆದ್ರೆ ಬೃಹದ್ವಧಾತ್ ಬ್ರಾಹ್ಮಣ ವಧೆ ಮಾಡ್ಬೇಕಲ್ಲ ಎನ್ನುವ ಹೆದರೆ ಆ ವಧೆಯಿಂದ ಭೀತ ಹೆದರಿದವನಾಗಿ ಇಂದ್ರನು ನ ಇಚ್ಛತ್ತು, ಅವನನ್ನು ಕೊಲ್ಲೋದಕ್ಕೆ ಅವನು ಇಷ್ಟಪಡ್ಲಿಲ್ಲ. ಇವರೆಲ್ಲರೂ ಅವನ ಹಿಂಸೆಗೆ ಒಳಗಾಗಿ ಎಲ್ಲರೂ ಹೋಗಿ ಇಂದ್ರನನ್ನು ಕೇಳ್ಕೊಂಡ್ರು ಅವನನ್ನು ಕೊಂದು ಹಾಕ್ಬಿಡಪ್ಪ ಅಂತ. ಆದ್ರೆ ಮತ್ತೆ ರಾಮನನ್ನು ಕೊಲ್ಲಬೇಕಲ್ಲ ಎನ್ನುವ ಹೆದರಿಕೆ ಬಂತು ಅವನಿಗೆ, ಈಗಾಗಲೇ ಒಂದು ಅನುಭವ ಆಗಿತ್ತಲ್ಲ ಅವನಿಗೆ, ಹಾಗಾಗಿ ಹೆದರಿದವನಾಗೆ ಅವನು ಅವರ ಪ್ರಾರ್ಥನೆಯನ್ನ ಅವನು ಮನ್ನಿಸಲಿಲ್ಲ. ಮತ್ತೆ ಹೇಳ್ತಾನೆ ಇಂದ್ರ ಉವಾಚ, ಸ್ತ್ರೀ ಭೂ ಜಲದ್ರಮೈರೇನ ವಿಶ್ವರೂಪ ವಧೋದ್ಭವಂ ವಿಭಕ್ತಂ ಅನುಗೃಹ್ಣದ್ಭಿಹಿ ಪುತ್ರ ಹತ್ಯಾಂ ತ್ವಮಾತ್ಮ್ಯಹಂ. ಈಗ ಬಂದಿದ್ದನ್ನ ಮೊದಲು ಬಂದಿದ್ದನ್ನ ಹೇಗೋ ಕಳ್ಕೊಂಡೆ, ಈಗ ಬರೋದನ್ನ ಹೇಗೆ ಕಳ್ಕೊಳ್ಳಿ? ವಿಶ್ವರೂಪ ವಧೋದ್ಭವಂ ಏನ ಅನುಗೃಹ್ಣದ್ಭಿ ಸ್ತ್ರೀ ಭೂ ಜಲದ್ರಮೈಹಿ ವಿಭಕ್ತಂ ವೃತ್ರ ಹತ್ಯಾಂ ಅಹಂ ಕ್ವಾಚ್ಮಿ ವಿಶ್ವರೂಪ ವಧೋದ್ಭವಂ. ಹಿಂದೆ ವಿಶ್ವರೂಪನನ್ನ ಕೊಂದಾಗ ಅದರಿಂದ ಹೊರಹೊಮ್ಮಿದಂತಹ ಏನ ಅಂದ್ರೆ ಪಾಪ, ಆ ಪಾಪವನ್ನ ಪಾಪವು ಅನುಗೃಹ್ಣದ್ಭಿ ನನ್ನ ಮೇಲೆ ಅನುಗ್ರಹ ತೋರಿಸಿದಂತಹ ಸ್ತ್ರೀ ಭೂ ಜಲದ್ರಮೈಹಿ ಸ್ತ್ರೀಯರು ಪೃಥ್ವಿ ನೀರು ಮತ್ತು ಮರಗಳಿಂದ ವಿಭಕ್ತಂ ಅದು ವಿಭಾಗವಾಗಿ ಹೋಗಲ್ಪಡ್ತ ಆ ಪಾಪಗಳಲ್ಲೂ ಸಹ ಅವರು ನನಗೆ ಅನುಗ್ರಹ ಮಾಡಿದ್ರು ಅವರವರ ಇಚ್ಛೆಯನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ, ಹಾಗೆ ಅವ್ರಿಗೆ ಅವರವರ ಇಚ್ಛೆಯನ್ನು ನಾನು ಕೊಟ್ಟು ಅದನ್ನ ವಿಭಾಗ ಮಾಡಿ ಕೊಟ್ಟಾಗಿತ್ತು. ಈಗ ವೃತ್ರ ಹತ್ಯಾಂ ವಾನು ವೃತ್ರನನ್ನ ಕೊಂದ ಮೇಲೆ ಅಹಂ ಕೋಮಾರ್ಜ್ಮಿ ಆ ಹತ್ಯೆಯಿಂದ ಉಂಟಾದಂತಹ ಬ್ರಹ್ಮವಿದ್ಯ ಪಾಪವನ್ನ ನಾನು ಹೇಗೆ ಕಳ್ಕೊಳ್ಳಿ? ಹಿಂದೆ ಆಗಿದ್ದೆ ಅದು ತುಂಬಾ ಒದ್ದಾಟ ಆಗಿತ್ತು, ಕೊನೆಗೆ ಆ ನಾಲ್ಕು ಸಹ ನನ್ನ ಮೇಲೆ ಅನುಗ್ರಹ ಮಾಡಿ ಅದನ್ನ ತಮ್ಮಲ್ಲಿ ವಿಭಾಗ ಮಾಡಿಕೊಂಡ್ರು. ಆದ್ರೆ ಈಗ ನಾನು ವೃತ್ರಾಸುರನ್ನು ವಧಿಸಿ ಆ ಬ್ರಹ್ಮಹತ್ಯೆ ಬಂದಾಗ ಅದು ನಾನು ಹೇಗೆ ಕಳ್ಕೊಳ್ಳಿ?
ಆಗ ಅವರೆಲ್ಲರೂ ಅವನೇ ಸಮಾಧಾನ ಮಾಡ್ತಾರೆ. ಶ್ರೀ ಶುಕೋವಾಚ, ಶುಕ್ರ ಹೇಳ್ತಾರೆ ವಿಷಯ, ಮುಂದಿನ ವಿಷಯನ್ನ. ಋಷಯಸ್ತದು ಪಾಕರ್ಣ್ಯ ಮಹೇಂದ್ರ ಮಿದಮ ಬ್ರುವನ್ ಯಾಜಯಿಷ್ಯಾಮ ಭದ್ರಂತೆ ಭಯಮೇಧೇನ ಮಾಸ್ಮಭೈಗೆ. ಅಹಂ ಮಾಸ್ ಮಾಜ್ಮೀನಾದು ಮಾರ್ಜ್ಮಿ ಋಜುಧಾತು ಋಜು ಶುದ್ಧ ಮಾರ್ಷ್ಟಿ ಅಂತ ಪ್ರಥಮ ಪುರುಷ ಏಕವಚನ, ಉತ್ತಮ ಪುರುಷ ಏಕವಚನ ಮಾರ್ಜ್ಮಿ. ಋಷಯ ತದು ವಾಕರ್ಣ್ಯ ಮಹೇಂದ್ರಂ ಇದಂ ಅಬ್ರುವನ್ ತೇ ಭದ್ರಂ ಭಯಮೇಧೇನ ಯಾಜಯಿಷ್ಯಾಮ ಮಾಸ್ಮ ಭೈ. ಋಷಯ ತದುಪಾಕರ್ಣ್ಯ, ಎಲ್ರು ಇದ್ರಲ್ಲ, ಎಲ್ರು ಬಂದಿದ್ರಲ್ಲ ಋಷಿಗಳೆಲ್ಲರೂ ಸಹ, ಆ ಋಷಿಗಳು ಅವನ ಆಡಿದ ಮಾತನ್ನ ಕೇಳಿ ಮಹೇಂದ್ರಂ ಇದಂ ಅಬ್ರುವನ್, ಇಂದ್ರನನ್ನ ಕುರಿತು ಈ ಮಾತನ್ನು ಹೇಳ್ತಾರೆ. ತೇ ಭದ್ರಂ, ನಿನಗೆ ಮಂಗಳವಾಗಲಿ, ಅಯಮೇಧೇನ ಯಾಜಯಿಷ್ಯಾಮ, ನಾನು ನಿನಗೆ ಅಶ್ವಮೇಧ ಯಾಗವನ್ನ ನಿನ್ನ ಹತ್ರ ಮಾಡಿಸ್ತೀವಿ. ಅಶ್ವಮೇಧ ಯಾಗ ಅನ್ನೋದೇನು, ಅದು ಅತ್ಯಂತ ಅದ್ಭುತವಾದದ್ದು, ಅದು ಎಲ್ಲ ಪಾಪಗಳಿಂದಲೂ ಸಹ ನಿನ್ನನ್ನು ಬಿಡುಗಡೆ ಮಾಡಿಬಿಡುತ್ತೆ. ಮಾಸ್ಮ ಬೈಕೆ, ಯಾವುದಕ್ಕೂ ನೀನು ಹೆದರೋದೇ ಬೇಡ. ಅಂದ್ರೆ ಮುಂದೆ ಏನಾಗುತ್ತೆ ಬ್ರಹ್ಮಹತ್ಯೆಯಿಂದ ಅನ್ನುವ ಹೆದರಿಕೆ ಅವನಲ್ಲಿ ಇದ್ದದ್ದನ್ನ ಅವನು ಪ್ರಕಟಪಡಿಸಿದ. ಆಗ ಋಷಿಗಳು ಹೇಳಿದ್ರು, ನೀನು ಚಿಂತೆ ಮಾಡೋದು ಬೇಡ, ಅಶ್ವಮೇಧ ಯಾಗವನ್ನ ನಾನು ನಿನ್ನ ಹತ್ರ ಮಾಡಿಸ್ತೀವಿ, ಆವಾಗ ನೀನು ಎಲ್ಲ ಪಾಪದಿಂದ ಮುಕ್ತ ಆಗಿ ಬಿಡುತ್ತೀಯಾ. ಯಾಕೆ ಅಂದ್ರೆ ಭಯ ಅಶ್ವಮೇಧ ಯಾಗದಿಂದ ನಾವು ಯಾರನ್ನ ಆರಾಧಿಸ್ತೀವಿ ಅಂದ್ರೆ ಸಾಕ್ಷಾತ್ ನಾರಾಯಣನನ್ನೇ ಆರಾಧಿಸ್ತೀವಿ. ಹಾಗಾದಾಗ ಖಂಡಿತ ನಿನಗೆ ಎಲ್ಲದರಿಂದ ಬಿಡುಗಡೆ ಸಿಗುತ್ತೆ. ಭಯಮೇಧೇನ ಪುರುಷಂ ಪರಮಾತ್ಮ ನಮೇಶ್ವರಂ ವಿಶ್ವಾನಾರಾಯಣಂ ದೇವಂ ಮೋಕ್ಷಸೇಪಿ ಜಗದ್ವಥಾತ್. ಭಯಮೇಧೇನ ಪರಮಾತ್ಮನಂ ಈಶ್ವರಂ ದೇವಂ ನಾರಾಯಣಂ ಪುರುಷಂ ಇಷ್ಟ್ವಾ ಜಗದ್ವಧಾತ್ ಅಪಿ ಮೋಕ್ಷ್ಯಸೆ. ಭಯಮೇಧೇನ, ಭಯ ಅಂದ್ರೆ ಅಶ್ವ, ಅಶ್ವಮೇಧದಿಂದ ಪರಮಾತ್ಮನಂ ಈಶ್ವರಂ, ಎಲ್ಲ ರೀತಿಯಲ್ಲಿಯೂ ಸಮರ್ಥನಾದಂತಹ ಸರ್ವಶಕ್ತಿಯಿಂದ ಕೂಡಿದಂತಹ ಪರಮಾತ್ಮನನ್ನ ಈಶ್ವರಂ, ಅಷ್ಟೇ ಅಲ್ಲ ಜಗತ್ತಿಗೆ ಒಡೆಯನಾದನ ದೇವಂ ನಾರಾಯಣಂ ಪುರುಷಂ ಇಷ್ಟ್ವಾ, ಪರಮಾತ್ಮನಾದಂತಹ ನಾರಾಯಣನನ್ನ ನಾವು ಅದರಲ್ಲಿ ಯಾಗ ಮಾಡಿ ಅಂದ್ರೆ ಅಲ್ಲಿ ಆರಾಧನೆ ಮಾಡಿ ಮಾಡ್ತೀವಿ. ನೀನು ಜಗದ್ವಧಾತು ಅಭಿಮೋಕ್ಷಿಸೆ, ಕೇವಲ ವೃತ್ರಾಸುರನ ಇದಲ್ಲ, ಪಾಪ ಅಲ್ಲ, ಹೊಂದಿದ ಪಾಪ ಅಲ್ಲ, ಜಗತ್ತನ್ನೇ ನೀನು ನಾಶ ಮಾಡಿದ್ರು ಸಹ, ಇಡೀ ಜಗತ್ತನ್ನ ನಾಶವು ಸಹ ಪಾಪದಿಂದಲೂ ಸಹ ನೀನು ಮುಕ್ತನಾಗಿ ಬಿಡ್ತೀಯ. ಯಾಕೆಂದ್ರೆ ಅಶ್ವಮೇಧ ಯಜ್ಞದಲ್ಲಿ ಪರಮಾತ್ಮನಾದಂತಹ ಎಲ್ಲರಲ್ಲಿಯೂ ನೆಲೆಸಿರುವಂತಹ ಪರಮ ಇವನನ್ನೇ ನಾರಾಯಣನನ್ನೇ ನಾವು ಆರೋಪಿಸೋದ್ರಿಂದ ಅವನನ್ನ ನೀನು ಆರಾಧಿಸಿದಾಗ ನಿನ್ನ ಮೇಲೆ ಅವನು ಖಂಡಿತ ಸಂತೋಷ ಕೊಡ್ತಾನೆ. ಹಾಗಾಗಿ ನೀನು ಈ ಸಣ್ಣ ಪುಟ್ಟ ವಧೆಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ, ಇಡೀ ಜಗತ್ತನ್ನೇ ನೀನು ನಾಶ ಮಾಡಿದ್ರು ಸಹ ನೀನು ಅದರಿಂದಲೂ ಸಹ ಮುಕ್ತಗೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಯಾಕೆ ಅಂದರೆ ಅಶ್ವಮೇಧ ಯಾಗವನ್ನು ಮಾಡಿದ್ರಿಂದ ಬರುವಂತಹ ಪುಣ್ಯ ಅದಕ್ಕಿಂತ ಕೇವಲ ನಾರಾಯಣನ ಸ್ಮರಣೆಯಿಂದಲೇ ನಾವು ಎಂಥಗಳನ್ನೆಲ್ಲ ಕಳ್ಕೊಂಡಿರ್ಬೋದು. ಹಾಗಾಗಿ ಅಶ್ವಮೇಧ ಅನ್ನೋದು ಬಹಳ ಉತ್ತಮವಾದದ್ದು ಅಂತ ಸಮರ್ಥನೆ ಮಾಡಕ್ಕೆ ಮುಂದಿನ ಮಾತನ್ನು ಹೇಳ್ತಾರೆ ಋಷಿಮುನಿಗಳು. ಬ್ರಹ್ಮ ಪಿತೃಹ ಗೋಘ್ನಃ ಮಾತೃ ಆಚಾರ್ಯ ಆಚಾರ್ಯ ಭಗವಾನ್ ಶ್ವಾದ ಕುಲ್ಕಸ ಕುಲ್ಕಸ ಕೋಪಿ ವಾ ಕುಲ್ಕಸ ಕೋ ವಾಪಿ ಶುದ್ಧೇರಣ್ಯಸ್ಯ ಕೀರ್ತನಾತ್. ಕ್ರಮವಾಗಿಯೇ ಇದೆ, ಆ ಮೊದಲು ತಗೊಂಡ್ಬಿಟ್ರೆ ಯಸ್ಯ ಶುದ್ಧೇರಣ್ಯಸ್ಯ ಕೀರ್ತನಾತ್ ಎನ್ನುವಲ್ಲಿ ಯಸ್ಯ ಕೀರ್ತನಾತ್ ಅಂತ ಆರಂಭಿಸುತ್ತೆ. ಆಮೇಲೆ ಬ್ರಹ್ಮ ಪಿತೃ ಗೋಘ್ನಃ ಮಾತೃ ಆಚಾರ್ಯ ಅಘವಾನು ಶ್ವಾದ ಕುಲ್ಕಸಕಃ ಪಿವಾ ಶುದ್ಧೇರನ್. ಯಸ್ಯ ಕೀರ್ತನಾತ್, ಯಾವ ಪರಮಾತ್ಮನ ನಾಮಸ್ಮರಣೆಯಿಂದ ಬ್ರಹ್ಮ ಅಂದ್ರೆ ಬ್ರಾಹ್ಮಣನ್ನ ಕೊಂದವಂಥವನು, ಹ ಅಂದ್ರೆ ಕೊಲ್ಲುವವನು ಅಂತ ಅರ್ಥ, ಪಿತೃಹ ತಂದೆಯನ್ನ ಕೊಂದವನು, ಗೋಘ್ನ ಹಸವನ್ನು ಕೊಂದವನು, ಮಾತೃ ತಾಯಿಯನ್ನು ಕೊಂದವನು, ಆಚಾರ್ಯ ಗುರುವನ್ನ ಕೊಂದವನು, ಅಂತಹ ಅಘವಾನ್ ಎಲ್ಲ ರೀತಿಯ ಪಾಪ ಮಾಡಿದವನು ಅಷ್ಟೇ ಅಲ್ಲ, ಶ್ವಾದ ಅಂದ್ರೆ ನಾಯಿಯನ್ನ ಬೇಯಿಸಿ ತಿನ್ನುವನು ಅಂದ್ರೆ ಚಂಡಾಲ ಅಂತ ಅರ್ಥ, ಕುಲ್ಕಸಕ ಅಂದ್ರೆ ಕ್ರೂರಿ ಕಟುಕ ಅಂಥವನು ಸಹ ಶುದ್ಧೇರನ್ನ ಶುದ್ಧವಾಗಿ ಬಿಡ್ತಾರೆ. ಕೇವಲ ನಾಮಸ್ಮರಣದಿಂದಲೇ ಇಂತಹ ದೊಡ್ಡ 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 ಪಾಪಗಳನ್ನು ಮಾಡಿದವರು, ಇದರೆಲ್ಲ ತುಂಬಾ ದೊಡ್ಡ ಪಾಪಗಳು ಯಾವುದು, ಬ್ರಹ್ಮಹತ್ಯೆ, ಪಿತೃಹತ್ಯೆ, ಗೋಹತ್ಯೆ, ಮಾತೃಹತ್ಯೆ, ಗುರುಹತ್ಯೆ, ಇದೆಲ್ಲೂ ಸಹ ಅತ್ಯಂತ ಕಠಿಣ ಕ್ರೂರವಾದಂತಹ ಪಾಪಗಳು. ಅಂದ್ರೆ ಮನುಷ್ಯನನ್ನ
ಹಾಳು ಮಾಡಿಬಿಡುತ್ತೆ. ಅಂತಹ ಪಾಪ ಮಾಡಿದವನು ಸಹ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿಬಿಟ್ರೆ ಸಾಕು, ಅವರೆಲ್ಲರೂ ಸಹ ಇದೆಂಥವರೂ ಸಹ ಪಟುಕನು ಎಂಥವನೂ ಸಹ ಶುದ್ಧನಾಗಿ ಬಿಡುತ್ತಾನೆ. ಅಂತಹ ಪರಮಾತ್ಮನನ್ನ ನಾವು ಅಶ್ವಮೇಧದಿಂದ ಆರಾಧಿಸಿ ಬಿಡೋಣ, ಎಲ್ಲ ಪಾಪವೂ ಸಹ ಹೋಗಿಬಿಡುತ್ತೆ. ತಮಶ್ವಮೇಧೇನ ಮಹಾಮಕೇನ ಶ್ರದ್ಧಾ ನಿತೋ ಅಸ್ಮಾಭಿರನುಷ್ಠಿತೇನ ತತ್ವಾಪಿ ಸಬ್ರಹ್ಮಚರಾಚರಂ ತ್ವಂ ನ ಲಿಪ್ಯಸೇ ಕಿಂ ಖಲ ನಿಗ್ರಹೇಣ. ತಂ ಅಶ್ವಮೇಧೇನ ಮಹಾಮಕೇನ ಅಶ್ವಮೇಧೇನ ಅಲ್ಲ, ತಂ ಮಹಾಮಕೇನ ಅಶ್ವಮೇಧೇನ ಶ್ರದ್ಧಾನ್ವಿತ ಅಸ್ಮಾಭಿಹಿ ಅನುಷ್ಠಿತೇನ. ಅದು ತಂ ಮಹಾಮಕೇನ ಅಶ್ವಮೇಧೇನ ಅಸ್ಮಾಭಿಹಿ ಅನುಷ್ಠಿತೇನ ಶ್ರದ್ಧಾನ್ವಿತ ಸಬ್ರಹ್ಮ ಚರಾಚರಂ ಹತ್ವಾ ಅಪಿ ತ್ವಂ ನ ಲಿಪ್ಯಸೆ ಖಲನಿಗ್ರಹೇಣ ಕಿಂ. ತಂ ಆ ಪರಮಾತ್ಮನನ್ನ ಶ್ರದ್ಧಾನ್ವಿತ, ನೀನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಕೂಡಿದವನಾಗಿ ಮಹಾಮಖೇನ ಅಶ್ವಮೇಧೇನ ಅಸ್ಮಾಭಿ ಅನುಷ್ಠಿತೇನ. ಅದು ಅತ್ಯಂತ ದೊಡ್ಡದಾದಂತಹ ಮಹಾಯಜ್ಞವಾದಂತಹ ಅಶ್ವಮೇಧದಿಂದ ಅಸ್ಮಾಭಿ ಅನುಷ್ಠಿತೇನ, ನಮ್ಮಿಂದ ನೆರವೇರಿಸಲ್ಪಡುವ ಅನುಷ್ಠಾನ ಮಾಡಿಸಿದಂತಹ ಅದರಿಂದ ಸಬ್ರಹ್ಮ ಚರಾಚರಂ ಹತ್ವ ಅಪಿ, ಬ್ರಹ್ಮನ ಜೊತೆಗೆ ಚರಾಚರವಾದಂತಹ ಜಗತ್ತನ್ನ ಹತ್ವ ಅಪಿ ನಾಶ ಮಾಡಿದರೂ ಸಹ ತ್ವಂ ನ ಲಿಪ್ಯಸೆ, ನೀನು ಯಾವ ಪಾಪಕ್ಕೂ ಸಹ ಒಳಗಾಗೋದಿಲ್ಲ. ಅಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಹಿಡಿದು ಎಲ್ಲ ಇಡೀ ಜಗತ್ತನ್ನ ನೀನು ನಾಶ ಮಾಡಿಬಿಟ್ರೂ ಸಹ ನಾವು ಮಾಡಿಸುವಂತಹ ಶ್ರದ್ಧಾಪೂರ್ವಕವಾದಂತಹ ಅಶ್ವಮೇಧೆಯಾದ್ದರಿಂದ ನೀನು ಶ್ರದ್ಧಾಪೂರ್ವಕವಾಗಿ ಆ ಪರಮಾತ್ಮನನ್ನು ಅದರಲ್ಲಿ ಆರಾಧಿಸಿದ್ದೆ ಹೋದಂದ್ರೆ ನೀನು ಯಾವ ಪಾಪಕ್ಕೂ ಸಹ ಸಿಕ್ಕಾಕೊಳ್ಳಲ್ಲ. ಹಾಗಿರುವಾಗ ಖಲ ನಿಗ್ರಹೇಣಕ್ಕೆ ಮತ್ತೆ ನೀನೀಗ ಮಾಡ್ತಾ ಇರೋದೇನು, ಖಲ ಅಂದ್ರೆ ದುಷ್ಟ, ದುಷ್ಟನನ್ನ ನಾಶ ಮಾಡುತ್ತಾ ಕೆಲಸ ಮಾಡ್ತಾ ಇದೀಯ, ಹಾಗಾಗಿ ಅಂತಹ ಪಾಪದಿಂದ ನೀನು ವಿಮುಕ್ತನಾಗೋದು ಖಂಡಿತ ಸಾಧ್ಯ. ಎಂಥೆಂಥ ಪಾಪಗಳೇ ಸಾಧ್ಯ ಅನ್ನುವಾಗ ಇಡೀ ಜಗತ್ತನ್ನು ನಾಶ ಮಾಡಿದ್ರೂ ಸಹ ನೀನು ಪಾಪ ಪಾಪ ಅಂಟಿಸ್ಕೊಳ್ಳಲ್ಲ ಅಂತ ಇದೆ ಅನ್ನುವಾಗ ಮತ್ತೆ ನೀನು ಸಾಯಿಸ್ತಾ ಇರೋದು ಒಬ್ಬ ದುಷ್ಟನಲ್ಲ, ಅದಕ್ಕೋಸ್ಕರ ಯಾಕೆ ಲೋಕದ ಹಿತಾರ್ಥ, ಹಾಗಾಗಿ ನೀನೇನು ಚಿಂತೆ ಪಡಬೇಡ ಅಂತ ಅವರು ಸಮಾಧಾನ ಮಾಡಿದ ಮೇಲೆ ಅವನು ಮೂರ್ತರಾಸರನ್ನ ಜೊತೆ ಯುದ್ಧ ಮಾಡಕ್ಕೆ ಹೊರಟಿದ್ ಶಿಶುಕುಮಾಚ ಏವಂ ಇದು ಮುಂದೆ ಹೇಳಿದ್ದ ಋಷಿಗಳು ಹೇಳಿದ ಮಾತು, ಯಾರಿಗೆ ಇಂದ್ರನಿಗೆ ಸಮಾಧಾನದ ಮಾತು. ಆಮೇಲೆ ಅದಾದ್ಮೇಲೆ ಅವನು ಹೊರಡ್ತಾನೆ ಅನ್ನುವಂತ ಹಿಂದಿನ ಕಥೆ ಇದು, ಹಿಂದಿನ ಕಥೆ ಈಗ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಶಿಶುಕುಮಾಚ ಏವಂ ಸಂಚೋದಿತೋ ವಿಪ್ರೈಹಿ ಮರುತ್ವ ಅಹನದ ರಿಪುಂ ಬ್ರಹ್ಮಹತ್ಯಾಹತೆ ತಸ್ಮಿನ್ ಹಸಸಾದಶಾಕಪಿಂ. ಆದರೆ ಏನಾಗೋಯ್ತು ಇಲ್ಲಿ ಸ್ವಲ್ಪ ಎಡವಟ್ಟ ಆಗುತ್ತೆ. ಏವಂ ವಿಪ್ರೈಹಿ ಸಂಚೋದಿತ ಮರ್ವಾನ ರಿಪುಂ ಅಹನತ್ ತಸ್ಮಿನ್ ಹತೆ ಬ್ರಹ್ಮಹತ್ಯ ವೃಷಾಕಪಿಂ ಆಸಸಾದ. ಏವಂ ಈ ರೀತಿ ಹಾಗೆ ವಿಪ್ರೈಹಿ ಬ್ರಾಹ್ಮಣರಿಂದ ಋಷಿಮಣಿಗಳಿಂದ ಸಂಚೋದಿತ ಪ್ರೇರೇಪಿಸಲ್ಪಟ್ಟಂತಹ ಮರುತ್ವಾನ್ ಇಂದ್ರನು ರಿಪುಂ ಅಹನತ್ ಶತ್ರುವಾದಂತಹ ವೃತ್ರಾಸರನ್ನ ನಾಶ ಮಾಡಿಬಿಟ್ಟ. ಆದರೆ ತಸ್ಮಿನ್ ಹತೆ ಅವನು ಸಾಯುತ್ತಿರಲಾಗೆ ಅವನು ಸತ್ತ ಅಂತ ಆದ ಮರುಕ್ಷಣದಲ್ಲಿ ಬ್ರಹ್ಮಹತ್ಯೆ ಅನ್ನೋದು ಒಂದು ಸ್ತ್ರೀ ರೂಪವನ್ನು ಧರಿಸಿಬಿಡುತ್ತೆ. ವೃಷಾಕಪಿಂ ಆಸಸಾದ, ವೃಷಾಕಪಿ ಅಂದ್ರೆ ಇಲ್ಲಿ ಇಂದ್ರ ಅಂತ ಅರ್ಥ, ಇಂದ್ರನನ್ನು ಬಂದು ಸೇರ್ಕೊಂಡ್ಬಿಡ್ತು. ಅವನಲ್ಲಿ ಸಾಯ್ತಾ ಇದ್ದಾಗೆ ಬ್ರಹ್ಮಹತ್ಯೆ ಎನ್ನುವಂತಹ ಒಂದು ಪಾಪ ಇವನನ್ನ ಆವರಿಸಿಕೊಂಡು ಬಿಡುತ್ತೆ, ಅಂದ್ರೆ ಅವನ ಹತ್ತಿರ ಬಂದ್ಬಿಡುತ್ತೆ, ಬಂದೇ ಬಿಡುತ್ತೆ. ಅಂದ್ರೆ ಅಶ್ವಮೇಧಯಾಗ ಮಾಡುವಾಗ ಆತ ಪರಿಪೂರ್ಣನಾಗಿ ಶುದ್ಧನಾಗಿರ್ಬೇಕು. ಈ ಪಾಪವನ್ನು ಹೊತ್ಕೊಂಡಂತಹ ವ್ಯಕ್ತಿ ಹತ್ರ ವ್ಯಕ್ತಿಯಿಂದ ಅಶ್ವಮೇಧಯಾಗ ಮಾಡಿಸಕ್ಕೆ ಆಗೋದಿಲ್ಲ. ಆ ಪರಿಸ್ಥಿತಿ ಬಂದದ್ದು ಅವನಿಗೆ. ಯದ್ಯಪಿ ಅವರೆಲ್ಲರೂ ಸಮಾಧಾನ ಹೇಳಿದ್ರು ಸಹ ಈ ಸಂದರ್ಭ ಹೀಗೆ ಆಗೋಯ್ತು. ಬ್ರಹ್ಮಹತ್ಯೆ ಅನ್ನೋದು ಅವನ ಹತ್ತಿರ ಬಂದ್ಬಿಡ್ತು. ಅದು ಬಂದ ತಕ್ಷಣ ಅವನನ್ನ ಅದು ಪೀಡಿಸಕ್ಕೆ ಶುರು ಮಾಡ್ತು. ದಯೇಂದ್ರ ಸಾಸ್ಮ ಅಸಹತ್ತಾಪಂ ನಿರ್ವೃತಿ ನಿರ್ವೃತಿರ್ನಾಂ ನಿರ್ವೃತಿರ್ನಾಮು ಆವಿಶತ್ ಪ್ರೇಮಂತಂ ವಾಚ್ಯತಾಂ ಪ್ರಾಪ್ತಂ ಸುಖಯಂತ್ಯಪಿ ನೋಣ. ತಯಾ ಇಂದ್ರ ಅಸಹತ್ ತಾಪಂ ತಾಪಂ ಅಸಹತ್ ನಿವೃತ್ತಿ ಅವಂ ನಿರ್ವೃತಿ ನ ಆವಿಶತ್ ಶ್ರೀಮಂತಂ ವಾಚ್ಯತಾಂ ಪ್ರಾಪ್ತಂ ಗುಣಾಃ ಸುಖಯಂತಿ ಅಪಿ. ತಯ ಆ ಬ್ರಹ್ಮಹತ್ಯೆಯಿಂದ ಬ್ರಹ್ಮಹತ್ಯಾ ಸ್ತ್ರೀಲಿಂಗ ಹಾಗಾಗಿ ತಯ ಇಂದ್ರ ಸ್ಮ ಸ್ಮ ಎನ್ನುವುದು ಇಲ್ಲಿ
ವಿಶೇಷ ಏವ ಅರ್ಥದಲ್ಲಿ ಬಂದಿದೆ. ಏವ ಎನ್ನುವ ಅರ್ಥದಲ್ಲಿ ಬಂದಿದೆ. ಇಂದ್ರನೇ ತಾಪಂ ಅಸ ಅಂದ್ರೆ ಇಂದ್ರನಿಗೆ ಮಾತ್ರ ತಾಪ ಎನ್ನುವುದು, ಬ್ರಹ್ಮಹತ್ಯೆ ತಾಪ ಎನ್ನುವುದು ಬಂತು, ಅವನು ಸಹಿಸಿಕೊಳ್ಳುವಂತಹ ಸಂದರ್ಭ ಬಂದುಬಿಡುತ್ತೆ. ಅಷ್ಟೇ ಅಲ್ಲ, ಅಮುಂ ಆ ಇಂದ್ರನನ್ನು ನಿರ್ವೃತ್ತಿಗೆ ಶಾಂತತೆ ಎನ್ನುವುದು ಪ್ರವೇಶ ಮಾಡಲಿಲ್ಲ. ಅಂದ್ರೆ ಅವನ ಮನಸ್ಸಿಗೆ ಸ್ವಲ್ಪವೂ ಸಹ ಸುಖ ಸಿಗ್ಲಿಲ್ಲ, ಅಶಾಂತಿ ಮನಸ್ಸನ್ನ ತುಂಬಿಕೊಂಡ್ಬಿಡ್ತು. ಅಡ, ಅವನು ಅಂತಹ ಧೈರ್ಯಶಾಲಿ, ಅಂತಹ ಧೈರ್ಯಾದಿ ಗುಣಗಳನ್ನು ಹೊಂದಿದವನು, ಅವನಿಗೆ ಯಾಕೆ ಶಾಂತಿ ಇಲ್ಲವಾಯ್ತು, ಹೇಗೋ ಆಗತ್ತೆ ಅನ್ನೋದು ಮಾಡ್ಬೋದಾಯ್ತಲ್ಲ ಅಂದ್ರೆ ಚೆನ್ನಾಗಿ ತಗೋತಾರೆ. ಶ್ರೀಮಂತಂ, ಶ್ರೀಮ್ ಅಂದ್ರೆ ನಾಚಿಕೆ ಅಂತ ಅರ್ಥ. ನಾಚಿಕೆಯುಳ್ಳಂತಹ ಅಂದ್ರೆ ನಾಚಿಕೆಯುಳ್ಳಂತಹವರು ಅಂತ ಹೇಳಿದ್ರೆ ಇದು ಕೆಟ್ಟದ್ದಲ್ಲ. ಯಾರು ತಮ್ಮ ಬಗ್ಗೆ ಮಾತನಾಡಿಕೊಂಡು ಬಿಡ್ತಾರೋ, ಯಾರು ಮಹಾಪುರುಷರು ತನ್ನನ್ನ ಬೈಬಾರ್ದು ಎನ್ನುವಂತಹ ಭಾವ ಇರುವಂತಹವರಿಗೆ ಇರುವಂತಹ ಆ ರೀತಿಯ ಲಜ್ಜೆ ಆಗ್ತಾ ಇರ್ಲಿ, ಆ ರೀತಿಯ ನಾಚಿಕೆಯ ಸ್ವಭಾವದ ಇರುವಂತಹವರನ್ನು ಈಗೇನಾಗಿದೆ, ವಾಚ್ಯತಾಂ ಪ್ರಾಪ್ತಂ. ವಾಚ್ಯತಾಂ ಅಂತ ಹೇಳಿದ್ರೆ ನಿಂದೆಗೆ ಒಳಗಾಗ್ಬಿಡುವ, ಏನಂತ ಬ್ರಹ್ಮಹತ್ಯೆಯನ್ನು ಮಾಡಿದಾನೆ ಎನ್ನುವಂತಹ ನಿಂದೆಗೆ ಒಳಗಾಗಿದ್ದಂತಹ ಇಂದ್ರನನ್ನ ಗುಣ, ಯಾವ ಗುಣಗಳೂ ಸಹ ಅವನಲ್ಲಿ ಅನೇಕ ಧೈರ್ಯಾದಿ ಮೊದಲ ಗುಣಗಳು ಇರಬಹುದು, ಆದರೆ ನೋ ಸುಖಯಂತಿ ಅಪಿ, ಅವನಿಗೆ ಆನಂದವನ್ನು ಉಂಟು ಮಾಡೋದಿಲ್ಲ. ಅವನಲ್ಲಿ ಎಷ್ಟೇ ಗುಣಗಳಿರ್ಬೋದು, ಆದ್ರೆ ನಾನು ಹೀಗೆ ಮಾಡಿಬಿಟ್ಟೆ, ಸಜ್ಜನರ ಎದುರಿಗೆ ನಾನು ಅವಮಾನಕ್ಕೆ ಈಡಾಗ್ಬಿಟ್ಟೆ ಎನ್ನುವಂತಹ ಸಂಕೋಚ ಸ್ವಭಾವದಲ್ಲಿರುವಂತಹ ವ್ಯಕ್ತಿಯೇ ಈ ರೀತಿಯಾದಂತಹ ನಿಂದೆ ಬಂದ್ರೆ, ಕಳಂಕ ಬಂದು ಸೇರ್ಕೊಂಡು ಬಿಟ್ರೆ, ಆಗ ಅವನಿಗೆ ಒಂದು ಕ್ಷಣವೂ ಸಹ ನೆಮ್ಮದಿ ಅನ್ನೋದು ಇರೋದಿಲ್ಲ. ತಾಂಡದರ್ಶನ್ ಭಾವಂತೀಂ ಚಾಂಡಾಲೀಂ ಯೂರೂಪಿಣೀಂ ಜರಯಾವೇ ಪಮಾನಾಂಗೀಂ ಯಕ್ಷ್ಮಗ್ರಸ್ತಾಂ ಅಸೃಕ್ಪಟಾಂ. ಅವಳು ಆ ಬ್ರಹ್ಮಹತ್ಯೆ ಅವನ ಜೊತೆನೆ ಇದ್ದಾಳೆ. ಹೇಗೆ ಅಂದ್ರೆ ಅದನ್ನು ವರ್ಣಿಸ್ತಾರೆ, ಚಾಂಡಾಲೀಂ ಇವ ರೂಪಿಣೀಂ ಜರಯಾ ವೇಪಮಾನಾಂಗೀಂ ಯಕ್ಷ್ಮಗ್ರಸ್ತಾಂ ಅಸೃಕ್ಪಟಾಂ ಅನುಧಾವಂತೀಂ ತಾಂ ತದರ್ಶ. ಇಂಥ ಬ್ರಹ್ಮಹತ್ಯೆ ಸ್ತ್ರೀ ರೂಪದಲ್ಲಿರುವಂತಹ ಬ್ರಹ್ಮಹತ್ಯೆಯನ್ನು ನೋಡಿದ, ಅವಳು ಹೇಗಿದ್ದಾಳೆ ಅಂದ್ರೆ ಚಾಂಡಾಲೀಮಿವ ರೂಪಿಣಿ, ನೋಡಕ್ಕೆ ಚಾಂಡಾಲ ಸ್ತ್ರೀಯೋ ಎನ್ನುವ ಹಾಗೆ ಕಾಣಿಸ್ತಾ ಇದ್ದಾಳೆ. ಜರಯಾ ವೇಪಮಾನಾಂಗಿಂ, ಮುದುಕಿಯಾಗ್ಬಿಟ್ಟಿದ್ದಾಳೆ. ಹಾಗಾಗಿ ಇದು ಅವಯವಗಳೆಲ್ಲೂ ಸಹ ನಡೆಯುತ್ತಾ ಇವೆ, ಕೈಕಾಲುಗಳೆಲ್ಲ ನಡೆಯುತ್ತಾ ಇವೆ. ಯಕ್ಷ್ಮಗ್ರಸ್ತಾಂ, ಕ್ಷಯರೋಗದಿಂದ ಪೀಡಿತಳಾದ. ಅಸೃಕ್ಪಟಾಂ, ರಕ್ತದಿಂದ ತೋಯ್ದಿರುವಂತಹ ಬಟ್ಟೆಯನ್ನು ಧರಿಸಿದಾಳೆ. ಅನುಧಾವಂತಿಂ, ಅಂತಹ ತನ್ನನ್ನ ಹಿಂಬಾಲಿಸ್ತಾ ಇರುವಂತಹ ತಾಂ ಆ ಬ್ರಹ್ಮಶಕ್ತಿಯನ್ನ ಅವನು ನೋಡಿದ. ತನ್ನ ಹಿಂದೆಯೇ ಬರ್ತಾ ಇದ್ದಾಳೆ ಅವಳು, ಚಾಂಡಾಲಿಯ ಹಾಗೆ ಅವಳ ರೂಪ ಇದೆ. ಮುದುಕಿಯಾದ್ದರಿಂದ ಇಡೀ ದೇಹ ನಡುಗ್ತಾ ಇದೆ, ಕ್ಷಯರೋಗ ಅವಳನ್ನ ಬಾಧಿಸ್ತಾ ಇದೆ, ಮತ್ತೆ ಮೈಯೆಲ್ಲ ರಕ್ತದ ಬಟ್ಟೆಯಿಂದ ಸುತ್ತುವುದು. ವಿಕೇರ್ಯ ಫಲಿತಾನ್ ಕೇಶಾನ್ ತಿಷ್ಠತಿಷ್ಠೇತಿ ವಾಶಿಣಿ ಮೀನಗಂಧ್ಯ ಸುಗಂಧೇನ ಕುರುವತಿ ಮಾರ್ಗದೂಷಣಂ. ಫಲಿತಾನ್ ಕೇಶಾನ್, ಅವಳ ಸ್ವರೂಪನ ಮನಸ್ತಿದ್ದಾರೆ. ಫಲಿತಾನ್ ಕೇಶಾನ್ ವಿಕೇರ್ಯ ತಿಷ್ಠತಿಷ್ಠ ಇತಿ ವಾಶಿಣಿ ಮೀನಗಂಧ್ಯ ಸುಗಂಧೇನ ಮಾರ್ಗದೂಷಣಂ ಕುರುವತಿ ದದರ್ಶ ಅಂತ ಹಿಂದಕ್ಕೆ ಮಾಡ್ಕೊಳ್ಬೋದು. ಫಲಿತಾನ್ ಕೇಶಾನ್ ವಿಕೇರ್ಯ, ಬಿಳಿಯಾದ ಫಲಿತ ಅಂದ್ರೆ ಬಿಳಿಯಾಗಿರುವಂತಹದ್ದು, ಅಂದ್ರೆ ಜರೆಯಿಂದ ಬಿಳಿಯಾಗಿರುವಂತಹದ್ದು, ಬಿಳಿಯಾದ ಆ ಕೂದಲೆಗಳನ್ನ ವಿಕೇರ್ಯ ಹರಡಿಕೊಂಡು ತಿಷ್ಠತಿಷ್ಠ ಇತಿ ಭಾಷಿಣಿ ನಿಂತ್ಕೊ ಅಂತ ಹೇಳ್ತಾ, ಮೀನಗಂಧ್ಯ ಸುಗಂಧೇನ, ಮೀನಿನ ಗಂಧದ ಆ ಕೆಟ್ಟ ದುರ್ಗಂಧದಿಂದ ಮಾರ್ಗದೂಷಣಂ ಕುರುವತಿ, ಎಲ್ಲ ಮಾರ್ಗವೆಲ್ಲವೂ ಸಹ ಆ ವಾಸನೆಯಿಂದ ತುಂಬಿ ಹೋಗಿದೆ. ಆ ರೀತಿಯಾಗಿ ತನ್ನನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಬ್ರಹ್ಮಹತ್ಯೆಯನ್ನ ಅವನು ನೋಡಿದ. ತನ್ನ ಕೂದಲನ್ನ ಬೆಚ್ಚಿ ಹರಡ್ಕೊಂಡಿದ್ದಾಳೆ, ನಿಂತ್ಕೊಂಡು ಅಂತ ಕಿರಿಸ್ತಾ ಇದ್ದಾಳೆ. ಅವಳ ದೇಹದಿಂದ ಆ ಮೀನಿನ ವಾಸನೆ ದುರ್ಗಂಧ ಹೊರಡ್ತಾ ಇದೆ, ಮಾರ್ಗದಲ್ಲೆಲ್ಲವೂ ಸಹ ಆ ವಾಸನೆ ವ್ಯಾಪಿಸಿ ಬಿಟ್ಟಿದೆ. ಆ ರೀತಿಯಾದಂತಹ ಅವಳನ್ನ ನೋಡಿದ. ನಭೋಗತೋ ದಿಶ ಸರ್ವಾಹ ಸಹಸ್ರಾಕ್ಷೋ ವಿಷಾಂಪತೆ ಕಾವು ದಿಶೇಂ ದಿಶಂ ತೋರ್ಣಂ ಪ್ರವಿಷ್ಟೋ ನೃಪಮಾನಸಂ. ಅವನು ಹೆದರಿ ಓಡ್ತಾ ಇದ್ದಾನೆ. ನೃಪ ಸರ್ವಾಹ ವಿಷಾಂಪತೆ ವಿಷಾಂಪತೆ ಸರ್ವಾಹ ದಿಶ ನಭಃ ಗತಃ ಸಹಸ್ರಾಕ್ಷಃ ಪ್ರಾಗುದೀಚೇಂ ದಿಶಂ ಮಾನಸಂ ತೂರ್ಣಂ ಪ್ರವಿಷ್ಟಃ. ಎಲ್ಲ ದಿಕ್ಕುಗಳಿಗೂ ಓಡ್ತಾ ಇದ್ದಾನೆ. ದಿಶ ಸರ್ವಾಹ ದಿಶ ಎಲ್ಲ ದಿಕ್ಕುಗಳನ್ನೂ ಸಹ ನಭಃ ಗತಃ ಆಕಾಶಕ್ಕೂ ಹೊಡೆದ ಸಹಸ್ರಾಕ್ಷ ಹೊಡೆದಂತಹ ಸಹಸ್ರಾಕ್ಷ ಇಂದ್ರನು
ಪ್ರಾಗುದೀಚೆಯ ದಿಶಂ. ಪ್ರಾಗುದೀಚೆ ಅಂದ್ರೆ ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕಿನ ಕಡೆಗೆ ಬಂದು ಮಾನಸಂ ತೋರಣಂ ಪ್ರವಿಷ್ಟ, ಅಲ್ಲಿರುವಂತಹ ಮಾನಸ ಸರೋವರವನ್ನ ಬಹಳ ಬೇಗನೆ ಪ್ರವೇಶ ಮಾಡಿಬಿಟ್ಟ. ಆ ಬ್ರಹ್ಮಹತ್ಯೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಎಲ್ಲ ದಿಕ್ಕುಗಳಿಗೂ ಓಡ್ದ, ಆಕಾಶಕ್ಕೂ ಹೋದ, ಎಲ್ಲೂ ಸಹ ದಾರಿ ಸಿಗಲಿಲ್ಲ. ಕೊನೆಗೆ ಈಶಾನ್ಯ ದಿಕ್ಕನ್ನು ಪ್ರವೇಶ ಮಾಡಿ ಅಲ್ಲಿರುವಂತಹ ಮಾನಸ ಸರೋವರವನ್ನ ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟ. ಅಲ್ಲಿ ಏನಾಗಿತ್ತು ಅವನ ಅವಸ್ಥೆ? ಸಾವಾಸ ಆವಸತ್ ಪುಷ್ಕರನಾಲ ತಂದೋನ್ ಅಲಬ್ಧ ಭೋಗೋ ಯರಿಹಾಗ್ನಿದೂತಃ ವರ್ಷಾಣಿ ಸಾಹಸ್ರಂ ಅಲಕ್ಷಿತೋಂತಃ ಸಚಿಂತಯನ್ ಸಮವದಾಪಿ ಮೋಕ್ಷಂ. ಸಹ ಸಹಸ್ರಂ ಸಾಹಸ್ರಂ ವರ್ಷಾಣಿ ಅಲಬ್ಧ ಭೋಗಃ ಯತ್ ಇಹ ಸ್ವಲ್ಪ ಬದಲಾಯಿಸ್ತೇನೆ. ಸಹ ಅಗ್ನಿ ಇಹ ಅಗ್ನಿಧೂತ ಯತ್ ಅಲಬ್ಧ ಭೋಗ ಸಹಸ್ರಂ ವರ್ಷಾಣಿ, ಕ್ಷಮಿಸಿ ಮತ್ತೆ ಹೇಳ್ತೇನೆ. ಸಹ ಸಹಸ್ರಂ ವರ್ಷಾಣಿ ಇಹ ಅಗ್ನಿಧೂತ ಯತ್ ಅಲಬ್ಧ ಭೋಗ ಬ್ರಹ್ಮವದಾತ್ ವಿಮೋಕ್ಷಂ ಚಿಂತಯನ್. ಸಹ ಎರಡು ಸಹ ಇದೆ. ಪುಷ್ಕರನಾಳತಂತು ಆವಸತ್ತಃ, ಆ ಇಂದ್ರನು ಅಲ್ಲಿ ಮಾನಸರವನ್ನು ಪ್ರವೇಶ ಮಾಡಿಬಿಟ್ಟ. ಅಲ್ಲಿ ಎಲ್ಲಿದ್ದ, ಎಷ್ಟು ವರ್ಷ ಇದ್ದ, ಯಾ ಹೇಗಿತ್ತ? ಸಹಸ್ರಂ ವರ್ಷಾಣಿ, ಒಂದು ಸಾವಿರ ವರ್ಷದವರೆಗೂ ಸಹ ಇಹ ಅಲ್ಲಿ ಇದ್ದ. ಎಲ್ಲಿ ಅಂದ್ರೆ ಒಂದು ಶಬ್ದ ಹೇಳ್ತಾರೆ, ಅಗ್ನಿದೂತ ಯತ್, ಅವನು ಅಗ್ನಿದೂತ. ಅಗ್ನಿದೂತ ಅಂದ್ರೆ ಅವನ ಆಹಾರ ಅಗ್ನಿಯ ಮೂಲಕವೇ ಅವನಿಗೆ ಬರಬೇಕು. ಆದ್ರೆ ಅಗ್ನಿ ನೀರಿನಲ್ಲಿ ಪ್ರವೇಶ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಮಾಡಕ್ಕಾಗಲ್ಲ. ಹಾಗಾಗಿ ಅಲಬ್ಧ ಭೋಗ, ಯಾವ ರೀತಿಯ ಆನಂದವನ್ನು ಪಡೆದೆ ಅಂದ್ರೆ ಆಹಾರಕ್ಕೂ ಏನೂ ಸಿಗದೆ, ಅಲಕ್ಷಿತವಂತಹ ತನ್ನ ಕೊನೆ ಹೇಗಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿದೆ. ಬ್ರಹ್ಮವದಾದ ವಿಮೋ ಯೋಚನೆ ಮಾಡ್ತಾ ಬ್ರಹ್ಮವದಾದ ವಿಮೋಕ್ಷಂ ಚಿಂತೆಯಂತಹ ಈ ಬ್ರಹ್ಮಹತ್ಯೆಯಿಂದ ತನಗೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನೇ ಯೋಚನೆ ಮಾಡ್ತಾ ಪುಷ್ಕರನಾಲ ತಂತೂನ್ ಕಮಲದ ದಂಡ ಮಧ್ಯದಲ್ಲೇ ಆವಸತ್ ಮಾಡಿದ. ಅಂದ್ರೆ ಅವನು ಮಾನಸರೋವರದಲ್ಲಿ ಒಂದು ಕಮಲದ ದಂಟನ ಮಧ್ಯದಲ್ಲಿ ಅವನು ವಾಸ ಮಾಡ್ತಾನೆ. ಸಣ್ಣ ಕ್ರಿಮಿಯ ರೂಪದಲ್ಲಿ ಇದ್ದುಕೊಂಡು ಅದರ ಮಧ್ಯೆ ಅವನು ವಾಸ ಮಾಡ್ತಾನೆ. ಅವನಿಗೆ ಆಹಾರಗಳು ಸಹ ಸಿಗ್ತಾ ಇರಲಿಲ್ಲ, ಯಾಕೆ ಅಂದ್ರೆ ಅವನು ಅಗ್ನಿಯ ಮೂಲಕವೇ ಅವನು ಊಟ ಮಾಡೋದಾದ್ರಿಂದ ಅಗ್ನಿಗೆ ನೀರಿನಲ್ಲಿ ಪ್ರವೇಶ ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವ ರೀತಿಯ ಆಹಾರವೂ ಇಲ್ಲದೆ ತನ್ನ ಕೊನೆ ಹೇಗಾಗತ್ತೆ, ಮುಂದೆ ಏನಾಗತ್ತೆ ಅನ್ನೋದು ಸಹ ಅವನಿಗೆ ಗೊತ್ತಾಗ್ತಾ ಇಲ್ಲ. ಈ ಬ್ರಹ್ಮವದೆಯಿಂದ ತನಗೆ ಮೋಕ್ಷ ಹೇಗೆ ಆಗ್ಬೋದು ಅನ್ನೋದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಅವನು ಅಲ್ಲಿ ವಾಸವಾಗಿದ್ದ. ಆದರೆ ಇಲ್ಲಿ ಏನಾಯ್ತು, ಈಗ ದೇವೇಂದ್ರ ಇಲ್ಲ ಸ್ವರ್ಗದಲ್ಲಿ. ಆಗ ಯಾರು ಆಳಿತು ಅಂತ ಮುಂದೆ ಆವಶ್ಯವನ್ನು ತಿಳಿಸ್ತಾರೆ. ತಾವತ್ರಿನಾಥಂ ನಹುಷಸ್ವ ಸಾಸ ವಿಜ್ಞಾತಪೋ ಯೋಗ ಫಲಾನುಭಾವ ಸಸಂಪದೈಶ್ವರ್ಯ ಮದಾಂಧ ಬುದ್ಧಿ ನೀತಸ್ಥಿರಶ್ಚಾಂಗತಿ ಇಂದ್ರಪತ್ನ್ಯಾ. ತಾವತ್ ತ್ರಿನಾಥಂ ವಿದ್ಯಾತಪೋ ಯೋಗ ಫಲಾನುಭಾವ ನಹುಷ ಪ್ರಶಂಸ ಸಹ ಸಂಪದೈಶ್ವರ್ಯ ಮದಾಂಧ ಬುದ್ಧಿ ಇಂದ್ರಪತ್ನ್ಯಾ ತಿರಶ್ಚಾಂಗತಿ ನೇತ. ಅಂದೇ ವಾಕ್ಯದಲ್ಲಿ ಹೇಳಿ ಮುಗಿಸ್ಬಿಟ್ರು. ಅವನು ಇಲ್ಲದೆ ಇರುವಾಗ ಅಲ್ಲಿ ನಹುಷ ಬಂದು ಇಂದ್ರನ ಸ್ಥಾನವನ್ನ ಅವನು ಅಲಂಕರಿಸ್ತಾನೆ. ನೂರು ಅಶ್ವಮೇಧ ಯಾಗ ಮಾಡಿರುವಂತವರು ಇಂದ್ರನ ಪದವಿಯ ಅರ್ಹರು ಅನ್ನೋ ಒಂದು ಮಾತಿದೆ. ಹಾಗಾಗಿ ನಹುಷ ಯಾತಿಯಪ್ಪ, ಅವನು ನೂರು ಯಾಗ ಮಾಡಿದ್ದ, ಅವನಿಗೆ ಏನು ಯೋಗ್ಯತೆ ಇದೆ ಅಂತ ಅವನನ್ನು ತಂದು ದೇವೇಂದ್ರನ ಪಟ್ಟದಲ್ಲಿ ಕೂರಿಸಿದ್ರು. ಅವನ ಎಂಥವನು ತಾವತ್ ಅಂದ್ರೆ ಅಲ್ಲಿಯವರೆಗೂ ಸಹ ತ್ರಿಣಾಕಂ ಅಂದ್ರೆ ಸ್ವರ್ಗವನ್ನು ಅಂತ ಅರ್ಥ. ಹೇಗೆ ಬಂದು ತ್ರಿಣಾಕ ಶಬ್ದ ಅನ್ನೋದು ಕೇಳಿ ವರ್ಣ ಕೊಟ್ಟಿದ್ದಾರೆ. ಅಖ ಅಂತ ಹೇಳಿದ್ರೆ ದುಃಖ, ನ ಅಕಂ ಎಲ್ಲಿ ದುಃಖವಿಲ್ಲವೋ ಅದು ನಾಕ ಅಂದ್ರೆ ಸ್ವರ್ಗ ಅಂತ ಅರ್ಥ. ಅಂತಹದ್ದು ತ್ರಿಣಾಕಂ ಅಂದ್ರೆ ಮೂರನೆಯದು ಅದರಲ್ಲಿ ಅಂದ್ರೆ ಪುಣ್ಯಲೋಕ ಎನ್ನುವುದರಲ್ಲಿ ಮೂರನೇ ಆಗುತ್ತಾರೆ. ಅಲ್ಲಿ ಅವನು ವಾಸವಾಗಿದ್ದ. ಆದರೆ ಪುರುಷನಾದವನು ಅಲ್ಲ ಮನುಷ್ಯನಾದವನು ಹೇಗೆ ಹೋದ ಅಂತ ಹೇಳಿದ್ರೆ ವಿದ್ಯಾ ತಪೋಯೋಗ ಬಲಾನುಭಾವ
ಅವನು ತನ್ನಲ್ಲಿರುವಂತಹ ವಿದ್ಯೆ, ತಪಸ್ಸು, ಯೋಗಗಳು ಇವುಗಳನ್ನೆಲ್ಲ ಪಡ್ಕೊಂಡವನಾಗಿ ಅಂತಹ ಸಾಮರ್ಥ್ಯವನ್ನು ಪಡೆದುಕೊಂಡವನಾಗಿ ನಹುಶಃ ಶಶಾಂಸ, ನಹುಶನೆಂಬುವನು ಅಲ್ಲಿಯವರೆಗೂ ಸಹ ಸ್ವರ್ಗವನ್ನ ಆಳ್ತಾ ಇದ್ದ. ಕೊನೆಗೆ ಅವನ ಗತಿ ಏನಾಯ್ತು? ಸಹ ಅವನು ಯಾರು ಆ ನಹುಶನು, ಸಂಪದ ಐಶ್ವರ್ಯ ಮದಾಂಧ ಬುದ್ಧಿ, ಸಂಪತ್ತು ಒಡೆತನ ಇದರಿಂದ ಬುದ್ಧಿ ಕೆಟ್ಟ ಹೋಯ್ತು. ಹಾಗಾಗಿ ಆ ಅಹಂಕಾರದಿಂದ ಕುರುಡ ವಿವೇಕವನ್ನು ಕಳೆದುಕೊಂಡವನಾಗಿ ಇಂದ್ರಪತ್ನಿಯಾದಂತಹ ಶಚಿದೇವಿಯ ಜೊತೆಗೆ ಕೆಟ್ಟದಾಗಿ ವ್ಯವಹಾರ ಮಾಡಿ ತಿರಶ್ಚಾಂಗತಿ ನೇತ ಪ್ರಾಣಿಯ ಅವಸ್ಥೆಯನ್ನ ಶಾಪವನ್ನು ಹೊಂದಿ ಅವನು ಪ್ರಾಣಿಯ ಅವಸ್ಥಾನೆ ಅಂದ್ರೆ ಸರ್ಪವಾಗಿ ಬಿಡ್ತಾನೆ. ಅವನು ಅತ್ಯಂತ ಉತ್ತಮನಾಗಿಯೇ ಸ್ವರ್ಗದಲ್ಲಿ ಇದ್ ಮಾಡ್ತಿರ್ತಾನೆ, ಏನು ಅಧಿಕಾರ ಮಾಡ್ತಿರ್ತಾನೆ. ಆಮೇಲೆ ಅವನು ಒಂದ್ಸತಿ ಶಚಿಯನ್ನ ನೋಡಿದಾಗ ಅವನಿಗೆ ಅನ್ಸುತ್ತೆ, ಇದ್ರ ಬಗ್ಗೆ ಒಂದ್ ಕಥೆನೂ ಹೇಳ್ತಾರೆ, ನಾರದರು ನಹುಶನಿಗೆ ಸ್ವಲ್ಪ ಪ್ರೇರೇಪಿಸಿದ್ರು ಅಂತ. ಅಂದ್ರೆ ಮಾತಾಡ್ತಾ ನಹುಶನ ಹತ್ರ ಹೇಳ್ತಾರೆ, ನೀನ್ ಎಲ್ಲ ಇಂದ್ರನ ವೈಭವವನ್ನು ಏನು ಅನುಭವಿಸ್ತಾ ಇದ್ದೀನಿ ಅಂತ ಭಾವಿಸ್ಬೇಡ, ನಿನಗಿನ್ನೂ ಶಚಿ ಸಿಕ್ಕಿಲ್ಲ ಅಂತ. ಅದು ಹೌದಲ್ವೋ ಗೊತ್ತಿಲ್ಲ ಹೇಳ್ತಾರೆ ಅಂತ. ಆವಾಗ ಅವನಿಗನ್ಸುತ್ತೆ, ಅಯ್ಯೋ ಹೌದಲ್ವಾ ಅಂತ ಹೇಳಿ ಅವನು ಶಚಿಗೆ ಹೇಳಿ ಕಳಿಸ್ತಾನೆ, ನೀನು ನನ್ನನ್ನ ಗಂಡನನ್ನಾಗಿ ನೀನು ಒಪ್ಕೊಳ್ಬೇಕು ಈಗ ಇಂದ್ರ, ಹಾಗಾಗಿ ನೀನು ನನ್ನ ಗಂಡನನ್ನಾಗಿ ಒಪ್ಕೊಳ್ಬೇಕು ಅಂತ. ಅವಳಿಗೆ ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ, ಇದೇನ ಪೈ ಕಥೆ ಆಯ್ತಲ್ಲ ಅಂತ. ಕೊನೆಗೆ ಅವಳು ಹೋಗಿ ಬೃಹಸ್ಪತಿಯನ್ನ ಕೇಳ್ಕೊಳ್ತಾಳೆ, ಏನ್ ಮಾಡೋದು ಈ ಸಂದರ್ಭದಲ್ಲಿ ಅಂತ. ಆಗ ಬೃಹಸ್ಪತಿಗಳು ಈ ವಿಷಯ ಇಂದ್ರನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಇಂದ್ರ ಅಲ್ಲೆಲ್ಲೋ ಇದಾನೆ ಅಂತ ಬೃಹಸ್ಪತಿಗಳು ಅಷ್ಟರಲ್ಲಿ ವಾಪಸ್ ಬಂದಿರ್ತಾರೆ. ಬೃಹಸ್ಪತಿಗಳು ಇಂದ್ರ ಇರೋ ಕಡೆ ಕರ್ಕೊಂಡು ಹೋಗ್ತಾರೆ. ಇಂದ್ರ ಶಚಿಗೆ ಒಂದು ಸಮಾಧಾನ ಹೇಳಿ ಕಳಿಸ್ತಾನೆ, ಹೀಗ್ ಮಾಡು ನೀನು ಒಳ್ಳೇದಾಗತ್ತೆ ನಿನಗೆ ಅಂತ. ಅವಳು ವಾಪಸ್ ಬಂದು ಇಂದ್ರನಿಗೆ ಅಂದ್ರೆ ನಹುಶ ಇಂದ್ರನ ರೂಪದಲ್ಲಿರುವ ನಹುಶನಿಗೆ ಹೇಳಿ ಕಳಿಸ್ತಾಳೆ, ಇಂದ್ರ ಯಾವಾಗ್ಲೂ ಸಹ ನನ್ನನ್ನು ನೋಡಕ್ಕೆ ಬರ್ಬೇಕಾದ್ರೆ ಸಪ್ತರ್ಷಿಗಳು ಹೊತ್ತಂತಹ ಶಿಬಿಕೆ ಅಂದ್ರೆ ಏನ್ ಹೇಳ್ತಾರೆ, ಯಾನ ಅದೇ ಮನುಷ್ಯರು ಹೊರುವಂತದ್ದೇನ ಪಲ್ಲಕ್ಕಿ ಇಂದ್ರ ಸಪ್ತರ್ಷಿಗಳು ಹೊರುವಂತಹ ಪಲ್ಲಕ್ಕಿಯಲ್ಲಿ ಅವ್ರ ಮೂಲಕ ಬಂದು ಅವನು ನನ್ನನ್ನ ನೋಡ್ತಾ ಇದ್ದ, ನೀನು ಹಾಗೆ ಬಾ ಅಂತ ಹೇಳಿ ಕಾಣಿಸ್ತಾನೆ. ಅದು ಸರಿ ಅಂತ ಮಹರ್ಷ ಏನ್ ಮಾಡ್ತಾನೆ, ಸಪ್ತರ್ಷಿಗಳನ್ನ ಕರೀತಾರೆ. ಸಪ್ತರ್ಷಿಗಳು ಪಲ್ಲಕ್ಕಿ ತರ್ತಾರೆ, ಆದ್ರೆ ಆ ಇಂದ್ರ ಏನ್ ಮಾಡ್ತಾ ಅಂದ್ರೆ ಆ ಹುಟ್ಟಿವರಿಗೆ ಗೊತ್ತಿರಲ್ಲ, ಯಾನಿಗೆ ಮಹರ್ಷನ್ ಗೊತ್ತಿರಲ್ಲ. ಆ ಇಂದ್ರ ಏನ್ ಮಾಡ್ತಿರ್ತಾನೆ ಅಂದ್ರೆ, ಸಪ್ತರ್ಷಿಗಳು ಪಲ್ಲಕ್ಕಿಯನ್ನ ತಗೊಂಡ್ ಬರ್ತಾರೆ ಹೌದು, ಆದ್ರೆ ಏನ್ ಅವ್ರು ಸುಮ್ನೆ ಪಕ್ಕದಲ್ಲಿ ತಗೊಂಡ್ ಬರ್ತಾರೆ ಹೊತ್ತು, ಇಂದ್ರ ನಡೆದುಕೊಂಡೇನೆ ಶಚಿ ಮನೆಗೆ, ಶಚಿ ಅಂತಃಪುರಕ್ಕೆ ಹೋಗ್ತಾ ಇದ್ದ. ಅದು ಇವನಿಗೆ ಗೊತ್ತಿರಲಿಲ್ಲ ಅಂದ್ರೆ, ಹಾಗೆ ಮಾಡ್ಬೇಕು ಅಂತ ಗೊತ್ತಿರಲ್ಲ ಅನ್ನೋದು ಒಂದು ಅಹಂಕಾರದ ಒಂದು ಇನ್ನೊಂದು ಅಂತ ತಗೊಳ್ಳೋಣ. ಅವನೇನ್ ಮಾಡ್ಬಿಡ್ತಾನೆ, ಪಲ್ಲಕ್ಕಿ ಮೇಲೆ ಕೂತ್ಕೊಂಡ್ಬಿಡ್ತಾನೆ ನಹುಶ. ಅದರಿಂದಲೇ ಸ್ವಲ್ಪ ಅವನ ಅಹಂಕಾರನು ಅವನ ಅಂತ್ಯ ಕಾಲಕ್ಕೆ ಬಂತು ಮುಹೂರ್ತ. ಆಮೇಲೆ ಎಲ್ರು ಹೋಗ್ತಾ ಇದ್ದಾಗ ಅಲ್ಲಿ ಅಗಸ್ತ್ಯ ಇರ್ತಾರೆ ಒಬ್ರು ಸಪ್ತರ್ಷಿಗಳಲ್ಲಿ, ಅವರು ಸ್ವಲ್ಪ ಬೇಗ ಬೇಗ ಹೋಗಕ್ಕಾಗಲ್ಲ, ಅವ್ರು ಸ್ವಲ್ಪ ಕುಳ್ಳಾಗಿರ್ತಾರೆ. ಇವನೇನ್ ಮಾಡ್ಬಿಡ್ತಾನೆ, ಆ ಪಲ್ಲಕ್ಕಿಯಿಂದ ತನ್ನ ಕಾಲನ್ನು ಹೊರಹಾಕಿ ಅವರಿಗೆ ಕಾಲಿನಿಂದ ಸ್ಪರ್ಶ ಮಾಡಿ ಸರ್ಪ ಸರ್ಪ ಅಂತ ಹೇಳ್ಬಿಡ್ತಾನೆ. ಸರ್ಪ ಅಂದ್ರೆ ಹೋಗು ಅಂತ ಅರ್ಥ, ಬೇಗ ಹೋಗು ಬೇಗ ಹೋಗು ಅನ್ನುವ ಆತುರದ ಮಾತನ್ನ ಹೇಳ್ಬಿಡ್ತಾರೆ. ಒಬ್ಬ ಬಂದಿರುತ್ತೆ ಈಗಾಗ್ಲೇನೆ ಸಪ್ತರ್ಷಿಗಳಿಗೆ, ಅಗಸ್ತ್ಯ ಏನ್ ಮಾಡ್ಬಿಡ್ತಾರೆ, ಸರ್ಪೋಭವ ಅಂತ ಶಾಪ ಕೊಟ್ಬಿಡ್ತಾರೆ. ಅವನು ಹಾಗೆ ಆ ಪಲ್ಲಕ್ಕಿಯಿಂದ ಹಾಗೆ ಅಜಗರವಾಗಿ ಪಾತಾಳಕ್ಕೆ ಬಿದ್ದು ಬಿಡ್ತಾನೆ ಅಂತ ಒಂದು ಇದೆ. ಹಾಗಾಗಿ ಅವನು ಆ ರೀತಿಯಾದಂತಹ ಪ್ರಾಣಿಯ ಸರ್ಪದ ಶಾಪವನ್ನು ಹೊಂದಿ ಅವನು ಆ ಗತಿಯನ್ನು ಹೊಂದಿದ. ಅಂದ್ರೆ ಇವನು ಬರೋವರೆಗೂ ನಹುಶ ನೋಡ್ಕೊಂಡಿದ್ದ, ಆದ್ರೆ ಅವನ ತನ್ನ ದುರಹಂಕಾರದಿಂದ ಹೇಗೆ ಆದ. ಅದಾದ್ಮೇಲೆ ಆ ಇದರಲ್ಲಿಯೇ ಸುಮಾರು ಅಲ್ಲಿ ಇದೆ ಬೃಹಸ್ಪತಿಗಳ ಹೇಳಿ ದೇವಿಯ ಒಂದು ಮಂತ್ರವನ್ನ ಎಲ್ಲ ಇಂದ್ರನಿಗೆ ಹೇಳಿಕೊಟ್ಟು ಆ ದೇವಿಯ ಮಂತ್ರದ ಅನುಮಾನದಿಂದ ಅವನು ಪಾಪರಹಿತನಾಗಿ ಹೊರಗೆ ಬರ್ತಾನೆ ಅಂತ ಇದೆ. ಮುಂದೆ ಹೇಳಿ, ತಥೋಗತೋ ಬ್ರಹ್ಮಗಿರೋಪಭೂತ ಋತಂ ಭರಧ್ಯಾನ ನಿವಾರಿತಾಥ ಪಾಪಸ್ತು ದಿಗ್ದೇವತಯ ಹತೋಜಾಹ ತಮ್ನಾಭ್ಯಭೂತ್ ಅವಿತಂ ವಿಷ್ಣುಪತ್ನ್ಯಾ ತತಃ ಬ್ರಹ್ಮಗಿರ ಉಪಹೂತ ಋತಂಬರ ಧ್ಯಾನ ನಿವಾರಿತಾಗಃ ಗತಃ. ಅಷ್ಟ ಸ್ವರ್ಗ ವಾಕ್ಯ ಗತಃ ನಮ್ಮ ಸ್ವರ್ಗಂ ಗತಃ ಇತ್ಯರ್ಥ. ದಿಗ್ದೇವತೆಯ ವಿಷ್ಣುಪತ್ಯಾ ಹತೌಜಾಃ ಪಾಪಃ ಅವಿತಂ ತಂ ನಾಭ್ಯಭೂತ್ ತತಃ. ಏ ಅದೆಲ್ಲ ಆದ್ಮೇಲೆ ಬ್ರಹ್ಮಗಿರ ಅಂದ್ರೆ ಬ್ರಾಹ್ಮಣರ ಮಾತಿನಿಂದ ಉಪಹೂತಃ
ಕರೆಯಲ್ಪಟ್ಟಂತಹ ಅವನು ಋತಂಭರ ಧ್ಯಾನ ನಿವಾರಿತಾಗ. ಋತಂಭರ ಅಂದ್ರೆ ಸತ್ಯವನ್ನೇ ಯಾವಾಗ್ಲೂ ಧರಿಸಿರುವಂತಹ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನಾದ ಹರಿಯ ಧ್ಯಾನದಿಂದ ನಿವಾರಿತಾಗ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡವನಾಗಿ ಗತಃ ಸ್ವರ್ಗಕ್ಕೆ ಹೋದ. ಆದ್ರೆ ಅವನ ಹೆತ್ತ ಇತ್ತಲ್ಲ ಯಾವ್ದು ಪಾಪ, ಅದನ್ನ ದಿಗ್ದೇವತೆಯ ದಿಗ್ದೇವತೆ ಅಂದ್ರೆ ಈಶಾನ್ಯ ದಿಕ್ಕಿನಲ್ಲಿ ಅವನು ಹೋಗಿ ಸೇರ್ಕೊಂಡಿದ್ದು. ಹಾಗಾಗಿ ಈಶಾನ್ಯ ದಿಕ್ಕಿಗೆ ಒಡೆಯನಾದಂತಹ ರುದ್ರನಿಂದಲೂ, ಅಷ್ಟೇ ಅಲ್ಲ ವಿಷ್ಣು ಪತ್ನಿ ಆದಂತಹ ಲಕ್ಷ್ಮೀ ದೇವತೆಯಿಂದಲೂ ಸಹ ರಕ್ಷಣೆಗೆ ಒಳಗಾಗಿದ್ದ ಅವನು ಯಾರು ಇಂದ್ರ. ಹಾಗಾಗಿ ಹತೋಜಾಹ ಪಾಪ, ಇವರಿಬ್ಬರೂ ಸಹ ಅವನನ್ನ ರಕ್ಷಣೆ ಮಾಡ್ತಾ ಇದ್ದಿದ್ದರಿಂದ ತನ್ನ ಶಕ್ತಿಯನ್ನ ಕಳೆದುಕೊಂಡಂತಹ ಆ ಪಾಪವು ಅವಿತಂ ಅಂದ್ರೆ ರಕ್ಷಣೆಗೊಳಗಾದಂತಹ ತಂ ಅವರಿಬ್ಬರಿಂದ ಅಂದ್ರೆ ದಿಗ್ದೇವತೆಯಾದಂತಹ ರುದ್ರನಿಂದಲೂ ಮಹಾಲಕ್ಷ್ಮಿಯಿಂದಲೂ ಸಹ ರಕ್ಷಣೆಗೊಳಗಾದಂತಹ ಅವನನ್ನ ಹತೋಜಾಹ ಪಾಪ ನ ಅಭ್ಯಭೂತ್, ಮತ್ತೆ ಇಂದ್ರನನ್ನ ಆಕ್ರಮಿಸ್ಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯವಾಗಲಿಲ್ಲ. ಅಂದ್ರೆ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಅವನು ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡ. ಅವನು ಬ್ರಾಹ್ಮಣರು ಬಂದು ಕರೆದ ಮೇಲೆ ಅವನು ತನ್ನ ಸ್ವರ್ಗಕ್ಕೆ ಹೋದ. ಅಲ್ಲಿಯವರೆಗೂ ಇಲ್ಲಿ ಪಾಪದಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಈಶಾನ್ಯ ದೇವ ದಿಕ್ಕಿನ ಅಧಿಪತಿ ಆದಂತಹ ರುದ್ರ ಮತ್ತು ಶ್ರೀಲಕ್ಷ್ಮಿ ವಿಷ್ಣು ಪತ್ನಿ ಆದಂತಹ ಲಕ್ಷ್ಮಿ ಇಂದ್ರನನ್ನ ಕಾಪಾಡ್ತಾ ಇದ್ರು. ಅವರಿಬ್ಬರಿಂದ ರಕ್ಷಣೆಗೊಳಗಾದಂತಹ ಅವನನ್ನ ಈ ಪಾಪದ ಬ್ರಹ್ಮಹತ್ಯಾ ಪಾಪ ತನ್ನ ಇದನ್ನ ಕಳ್ಕೊಂಡ್ಬಿಡ್ತು, ಏನು ಪ್ರಕೃತಿಯನ್ನು ಕಳ್ಕೊಂಡ್ಬಿಟ್ಟಿದ್ರಿಂದ ಅವನನ್ನು ಮತ್ತೆ ಏನು ಮಾಡಕ್ಕೆ ಆಗಲಿಲ್ಲ. ಪಂಚ ಬ್ರಹ್ಮರ್ಷಯೋಭ್ಯೇತ್ಯ ಹಯ ಮೇಘೇನ ಭಾರತ ಯಥಾವಧಿ ಕ್ಷಯಾಂಚಕ್ರು ಹೋ ಪುರುಷಾರಾಧನೇನ ಹಿ ಭಾರತ. ತಂಚ ಬ್ರಹ್ಮರ್ಷಯ ಅಭ್ಯೇತ್ಯ ಹಯಮೇಧೇನ ಪುರುಷಾರಾಧನೇನ ಯಥಾವತ್ ದೀಕ್ಷಯಾಚಕ್ರು ತಂಚ ಆಂದ್ರನನ್ನು ಭಾರತ ಪ್ರೇಕ್ಷಿತನೆ ತಂಚ ಆಂದ್ರನನ್ನು ಬಂದು ಬ್ರಹ್ಮರ್ಷಯ ಅಭ್ಯೇತ್ಯ ಇಂದ್ರನ ಹತ್ತಿರ ಬ್ರಹ್ಮರ್ಷಿಗಳೆಲ್ಲ ಬಂದು ಹಯಮೇಧೇನ ಅಶ್ವಮೇಧದಿಂದ ಪುರುಷಾರಾಧನೇನ ಪರಮಾತ್ಮನ ಆರಾಧನೆಯನ್ನ ಅದರ ಮೂಲಕ ಯಥಾವತ್ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ದೀಕ್ಷೆಯ ಚಕ್ರು ಅವನಿಗೆ ದೀಕ್ಷೆ ಕೊಟ್ಟು ಆ ಯಜ್ಞವನ್ನ ಮಾಡಿಸಿದರು. ಅಂದ್ರೆ ಇದು ಪಾಪದಿಂದ ಪುನೀತನಾದ ಮೇಲೆ ಅವನಿಗೆ ಅಶ್ವಮೇಧಯಜ್ಞವನ್ನ ಮಾಡಿಸಿ ಅವನನ್ನ ಎಲ್ಲ ರೀತಿಯ ಇಲ್ಲಿಯೂ ಶುದ್ಧನನ್ನಾಗಿ ಮಾಡಿದರು. ಅಥೇಜ್ಯಮಾನೆ ಪುರುಷೇ ಸರ್ವದೇವಮಯಾತ್ಮನೆ ಅಶ್ವಮೇಧೆ ಮಹೇಂದ್ರೇಣ ವಿತತೆ ಬ್ರಹ್ಮವಾದಿಭಿ. ಅಥ ಸರ್ವದೇವಮಯಾತ್ಮನೆ ಪುರುಷೇ ಅಶ್ವಮೇಧೆ ಮಹೇಂದ್ರೇಣ ಬ್ರಹ್ಮವಾದಿಭಿ ವಿತತೆ ಇಜ್ಯಮಾನೆ. ಮುಂದೆ ಏನಾಯ್ಕೊಂಡಿರ್ತೀವಿ ಅಂತ ಹೇಳ್ತೀವಿ. ಅಥ ಅದಾದ್ಮೇಲೆ ಸರ್ವದೇವಮಯಾತ್ಮನೆ ಎಲ್ಲ ದೇವತೆಗಳ ಸ್ವರೂಪನಾದಂತಹ ಪುರುಷೇ ಪರಮಾತ್ಮನಲ್ಲಿ ನ ಅಶ್ವಮೇಧೆ ಅಶ್ವಮೇಧೆ ಆದದಲ್ಲಿ ಮಹೇಂದ್ರೇಣ ಇಂದ್ರನಿಂದ ಬ್ರಹ್ಮವಾದಿಭಿ ಬ್ರಹ್ಮರ್ಷಿಗಳಿಂದ ವಿತತೆ ವಿಸ್ತಾರವಾಗಿ ಅದನ್ನ ಅಂದ್ರೆ ಅನುಷ್ಠಾನ ಮಾಡಿದಾಗ ವಿತತೆ ವಿಸ್ತಾರವಾಗಿ ಅದನ್ನ ಯಜ್ಯಮಾನೆ ಯಾಗ ಮಾಡಲಾಗಿ ಸರ್ವದೇವ ಸ್ವರೂಪನಾದಂತಹ ಪರಮಾತ್ಮನಾದಂತಹ ಪುರುಷನ ಆರಾಧನೆಯನ್ನ ಮಹೇಂದ್ರನಿಂದ ಬ್ರಹ್ಮರ್ಷಿಗಳು ವಿಸ್ತಾರವಾಗಿ ಮಾಡಿಸಿದಾಗ ತವೈಕಾಶ್ರವದೋ ಭೂಯಾನ್ ಅಪಿ ಪಾಪಜಯೋ ನೃಪಾ ನೀತಸ್ತೇನೈವ ಶೂನ್ಯಾಯ ನೀಹಾರೈವ ಭಾನುನಾಂ. ತವೈ ವಾಷ್ಟ್ರವದಃ ನೃಪ ಭೂಯಾನಪಿ ಪಾಪಚಯ ತೇನ ಏವ ಶೂನ್ಯಾಯ ನೀತಃ ಭಾನುನ ನೀಹಾರೈವ. ಸವೈ ತ್ವಾಷ್ಟ್ರವಧ ಆ ತ್ವಷ್ಟೃವಿನ ಮಗನಾದ ವೃತ್ರನ ಆ ವಧೆ ಎನ್ನುವುದು ಕೃಪ ಪರೀಕ್ಷಿತನಿಗೆ ಸಂಬೋಧನೆ. ಪಾಪ ಭೂಯಾನವೇ ಪಾಪಚಯ ಆ ದೊಡ್ಡ ದೊಡ್ಡ ಆ ವಧೆ ಎನ್ನುವಂತಹ ದೊಡ್ಡ ದೊಡ್ಡ ಪಾಪಗಳ ರಕ್ಷೆಯೂ ಸಹ ತೇನ ಏವ ಅಂದ್ರೆ ಆ ಪರಮಾತ್ಮನಾದ ನಾರಾಯಣನಿಂದಲೇ ಶೂನ್ಯಾಯ ನೀತಃ ಅದು ಪೂರ್ತಿಯಾಗಿ ಕರಗಿ ಹೋಯ್ತು. ಹೇಗೆ ಅಂದ್ರೆ ಭಾನುನ ನೀಹಾರೈವ ಸೂರ್ಯನಿಂದ ಮಂಜು ಕರಗಿ ಹೋದ ಹಾಗೆ
ಅಂದ್ರೆ ಅವರೆಲ್ಲರೂ ಸಹ ಯೋಗ್ಯವಾದ ರೀತಿಯಲ್ಲಿ ಅಶ್ವಮೇಧಯಾಗವನ್ನು ಮಾಡಿಸಿದ್ರು. ಆ ಅಶ್ವಮೇಧಯಾಗದಲ್ಲಿ ಸರ್ವದೇವತಾ ಸ್ವರೂಪನಾದಂತಹ ಪರಮಾತ್ಮನ ನಾರಾಯಣನ ಪೂಜೆ, ಆ ಪೂಜೆಯ ಪ್ರಭಾವದಿಂದ ಬ್ರಹ್ಮಹತ್ಯ ಎನ್ನುವಂತಹ ಆ ರುದ್ರಾಸುರನ ವಧೆ ಎನ್ನುವುದು ಅತ್ಯಂತ ದೊಡ್ಡ ಪಾಪವಾದರೂ ಸಹ ಆ ಪರಮಾತ್ಮನಿಂದಲೇ ಅದು ಪೂರ್ಣವಾಗಿ ನಾಶವಾಗೋಯ್ತು. ಹೇಗೆ ಸೂರ್ಯೋದಯವಾದ ತಕ್ಷಣ ಮಂಜು ಕರಿ ಹೋಗುತ್ತೋ ಹಾಗೆ. ಸವಾಜಿ ಮೇಧೇನ ಯಥೋದಿತೇನ ವಿತಾಯಮಾನೇನ ಮರೀಚಿ ಮಿಶ್ರೈಃ ವಿಶ್ವಾಧಿಯಜ್ಞ ಪುರುಷಂ ಪುರಾಣಂ ಇಂದ್ರೋ ಮಹಾನಾಸ ವಿಧೂತ ಪಾಪಃ. ಸಹ ಯಥೋದಿತೇನ ಮರೀಚಿ ಮಿಶ್ರೈಃ ವಿತಾಯಮಾನೇನ ವಾಜಿಮೇಧೇನ ಅಧಿಯಜ್ಞಂ ಪುರುಷಂ ಪುರಾಣಂ ಇಷ್ಟ್ವಾ ಇಂದ್ರಃ ವಿಧೂತ ಪಾಪಃ ಮಹಾನ್ ಆಸ. ಸಹ ಅವನು ಯಥೋರಿತೇನ ಯೋಗ್ಯವಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಮರೀಚಿ ಮಿಶ್ರೈಹಿ ಮರೀಚಿಗಳೇ ಮೊದಲಾದಂತಹ ಋಷಿಶ್ರೇಷ್ಠರಿಂದ ಪಿತಾಯಮಾನೇನ ಮಾಡಲ್ಪಟ್ಟ ವಾಜಮೇಧೇನ ಅಶ್ವಯ ಮೇಧೆಯಾದ್ದರಿಂದ ಅಧಿಯಜ್ಞಂ ಯಜ್ಞ ಪುರುಷನಾದ ಪುರುಷಂ ಪರಮ ಪುರುಷನಾದ ಪುರಾಣಂ ಸನಾತನ ಪುರುಷನಾದಂತಹ ಪರಮಾತ್ಮನನ್ನ ಇಷ್ಟ್ವಾ ಯಾಗ ಮಾಡಿ ಇಂದ್ರಃ ಇಂದ್ರನು ವಿಧೂತ ಪಾಪ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಮಹಾನ್ ಆಸ ಅತ್ಯಂತ ಪೂಜ್ಯನಾದವನು ಆತ. ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿಯೇ ಮರೀಚಿ ಮೊದಲಾದಂತಹ ಬ್ರಹ್ಮರ್ಷಿಗಳೆಲ್ಲರೂ ಸಹ ಅಶ್ವಮೇಧಯಾಗವನ್ನು ಮಾಡಿಸಿದರು. ಆ ಅಶ್ವಮೇಧಯಾಗದಲ್ಲಿ ಪರಮಪುರುಷನಾದಂತಹ ಸನಾತನ ಪುರುಷನಾದಂತಹ ಪರಮಾತ್ಮನನ್ನ ಯಾಗ ಮಾಡಿದಂತಹ ಇಂದ್ರ ಎಲ್ಲ ಪಾಪಗಳನ್ನು ಪಡೆದುಕೊಂಡು ಪವಿತ್ರನಾದ. ಇದಂ ಮಹಾಖ್ಯಾನಮಶೇಷ ಪಾಪ್ಮನಾಂ ಪ್ರಕ್ಷಾಲನಂ ತೀರ್ಥಪದಾನ ಕೀರ್ತನಂ ಭಕ್ತ್ಯಶ್ರಯಂ ಭಕ್ತ ಜನಾನುವರ್ಣನಂ ಮಹೇಂದ್ರ ಮೋಕ್ಷಂ ವಿಜಯಂ ಮರುತ್ವತಃ. ಇದಂ ಮಹಾಖ್ಯಾನಂ ಮರುತ್ವತಃ ವಿಜಯಂ ಮಹೇಂದ್ರ ಮೋಕ್ಷಂ ಅಶೇಷ ಪಾಪ್ಮನಾಂ ಪ್ರಕ್ಷಾಲನಂ ತೀರ್ಥಪದಾನು ಕೀರ್ತನಂ ಭಕ್ತ್ಯಶ್ರಯಂ ಭಕ್ತಜನಾನುವರ್ಣನಂ. ಇದಂ ಮಹಾಖ್ಯಾನಂ ಇಂತಹ ಪರಮ ಪವಿತ್ರವಾದಂತಹ ಈ ಆಖ್ಯಾನವು ಮರುತ್ವತಃ ವಿಜಯಂ ಇಂದ್ರನ ವಿಜಯ ಮತ್ತು ಮಹೇಂದ್ರ ಮೋಕ್ಷಂ ಅವನಿಗೆ ಆದಂತಹ ಪಾಪದಿಂದ ಬಿಡುಗಡೆ. ಇದು ಅಶೇಷ ಪಾಪ್ಮನ ಪ್ರಕ್ಷಾಲನಂ ಅಂತಂದ್ರೆ ಇದನ್ನು ಓದೋದ್ರಿಂದ ಎಲ್ಲ ರೀತಿಯ ಪಾಪಗಳು ಸಹ ಹೊರಟು ಹೋಗುತ್ತವೆ. ಇದರಲ್ಲಿರುವುದೇನು ತೀರ್ಥ ಪದಾನು ಕೀರ್ತನಂ. ತೀರ್ಥ ಪದ ಅಂದ್ರೆ ಪರಮ ಪವಿತ್ರವಾದಂತಹ ಪಾದ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಅಂದ್ರೆ ಎಲ್ಲ ತೀರ್ಥಗಳಿಗೂ ಸಹ ಪೂಜ್ಯನಾದ ಪವಿತ್ರವಾದಂಥದ್ದು ಇವನ ಪಾದ. ಅಂತಹ ಪರಮಾತ್ಮನ ಸಂಕೀರ್ತನೆ ಭಕ್ತಿಶ್ರಯಂ ಭಕ್ತಿಯನ್ನ ಹೆಚ್ಚು ಪಡಿಸುವಂಥದ್ದು ಅಷ್ಟೇ ಅಲ್ಲ ಭಕ್ತ ಜನಾನು ವರ್ಣನಂ. ಇದರಲ್ಲಿ ಎಲ್ಲ ಭಕ್ತರ ಪರಮಾತ್ಮನ ಭಕ್ತರ ಗುಣಗಳ ವರ್ಣನೆಯೇ ಇದೆ. ಹಾಗಾಗಿ ಇದನ್ನ ಓದ್ತಾ ಇದ್ರೆ ಎಲ್ಲ ರೀತಿಯ ಜಯವು ಎಲ್ಲ ರೀತಿಯ ಪಾಪದ ಪ್ರಕ್ಷಾಲನೆಯು ಸಹ ಆಗತ್ತೆ. ಹಾಗಾಗಿ ಇದನ್ನ ಯಾವಾಗ್ಲೂ ಓದ್ತಾ ಇರಬೇಕು. ಪಠೇಯುರಾಖ್ಯಾನಮಿದಂ ಸದಾ ಬುಧಾಹ ಶೃಣ್ವಂತ್ಯಥೋ ಪರ್ವಣಿ ಪರ್ವಣೀಂದ್ರಿಯಂ ಧನ್ಯಂ ಯಶಸ್ಯಂ ನಿಖಿಲಾಭಿಮೋಚನಂ ರಿಪುಂಜಯಂ ಸ್ವಸ್ತ್ಯಯನಂ ತಥಾಯುಷಂ. ಇದಂ ಆಖ್ಯಾನಂ ಸದಾ ಬುಧಾಹ ಪಠೇಯುಃ ಅಥೋ ಪರ್ವಣಿ ಪರ್ವಣಿ ಇಂದ್ರಿಯಂ ಯೇ ಶೃಣ್ವಂತಿ ಅಂತ ಅರ್ಥ. ಶೃಣ್ವಂತಿ ತೇಷಾಂ ಅಂತ ತಗೊಳ್ಳಿ. ಧನ್ಯಂ ಯಶಸ್ಯಂ ನಿಖಿಲಾಗಮೋಚನಂ ರಿಪುಂಜಯಂ ಸ್ವಸ್ತ್ಯಯನಂ ತಥಾ ಆಯುಷಂ ವಿದಧಾತಿ. ಇದಂ ಈ ಆಖ್ಯಾನಂ ಈ ವಿಷಯವನ್ನ ಅಂದ್ರೆ ಇಂದ್ರನಿಗೆ ಸಂಬಂಧಪಟ್ಟಂತಹ ವೃತ್ರಾಸನಕ್ಕೆ ಸಂಬಂಧಪಟ್ಟಂತಹ ಈ ಸದಾ ಪಠೇಯೋ. ವಿದ್ವಾಂಸರಾದವರು ಪಂಡಿತರಾದವರು ಯಾವಾಗ್ಲೂ ಇದನ್ನ ಓದ್ತಾ ಇರಬೇಕು. ಅಷ್ಟೇ ಅಲ್ಲ ಪರ್ವಣಿ ಪರ್ವಣಿ ಪರ್ವ ಕಾಲ ಅಂತ ಇರುತ್ತೆ ಕೆಲವು ಅಂದ್ರೆ ಹಬ್ಬದ ಇದು ವಿಷಯಗಳು ಮತ್ತೆ ಏಕಾದಶಿ ಹುಣ್ಣಿಮೆ ಅಮಾವಾಸ್ಯ ಇದರಲ್ಲಿ ಇದೆಲ್ಲ ಪರ್ವಕಾಲಗಳು. ಈ ಪರ್ವಕಾಲಗಳಲ್ಲಿ ಇಂದ್ರಿಯಂ ಅಂತ ಹೇಳಿದ್ರೆ ಇಂದ್ರನಿಗೆ ಸಂಬಂಧಪಟ್ಟಿತ್ತು ಅಂತ ಅರ್ಥ. ಇಲ್ಲಿ ಇಂದ್ರಿಯ ಅಂತ ಯಾವುದು ಬರೋದಿಲ್ಲ. ಇಂದ್ರನಿಗೆ ಸಂಬಂಧಪಟ್ಟಂತಹ ಈ ಕಥೆಯನ್ನ ಶೃಣ್ವಂತಿ ಕೇಳ್ತಾ ಇದ್ದಾಗ ಅವರಿಗೆ ಧನ್ಯಂ ಯಶಸ್ಯಂ ಎಲ್ಲ ರೀತಿಯ ಸಂಪತ್ತನ್ನು ಕೀರ್ತಿಯನ್ನು ನಿಖಿಲಾಭಿಮೋಚನ ಎಲ್ಲ ರೀತಿಯ ಪಾಪಗಳಿಂದ ಬಿಡುಗಡೆಯನ್ನು ರಿಪುಂಜಯಂಗಳಿಂದ ಗೆಲುವು ಸ್ವಸ್ತ್ಯಯನಂ ಮಂಗಲವನ್ನ ಉಂಟು ಮಾಡೋದಲ್ಲದೆ ತಥಾ ಆಯುಷ್ಯಂ ಆಯುಷ್ಯವನ್ನು ಸಹ ಹೆಚ್ಚು ಮಾಡುತ್ತೆ. ಹಾಗಾಗಿ ಇದನ್ನ ಪಂಡಿತರಾದವರು ಈ
ಇಂದ್ರನಿಗೆ ಸಂಬಂಧಪಟ್ಟಂತಹ ವೃತ್ರಾಶ್ರಮ ಮತ್ತು ಇಂದ್ರನಿಗೆ ಸಂಬಂಧಪಟ್ಟಂತಹ ಈ ಕಥೆಯನ್ನ ಯಾವಾಗ್ಲೂ ಓದ್ತಾ ಇರಬೇಕು. ಅತ್ಯಂತ ಪವಿತ್ರವಾದಂತಹ ದಿನಗಳಲ್ಲಿ ಇದನ್ನ ಕೇಳ್ತಾ ಇದ್ದಾಗ ಅದು ನಮಗೆ ಎಲ್ಲ ರೀತಿಯ ಸೌಭಾಗ್ಯವನ್ನ ಅಂದ್ರೆ ಹಣ, ಕೀರ್ತಿ, ಪಾಪಗಳಿಂದ ವಿಮೋಚನೆ, ಶತ್ರುಗಳಿಂದ ಗೆಲುವು, ಆಯುಷ್ಯ, ಮಂಗಲ ಎಲ್ಲವನ್ನು ಸಹ ಕೊಡುತ್ತೆ. ಪಠೇಯುರಾಖ್ಯಾನಮಿದಂ ಸದಾ ಬುಧಾಃ ಶೃಣ್ವಂತೆ ಥೋ ಪರ್ವಣಿ ಪರ್ವಣೀಂದ್ರಿಯಂ ಧನ್ಯಂ ಯಶಸ್ಯಂ ನಿಖಿಲಾಘಮೋಚನಂ ತ್ರಿಪುಂಚಯಂ ಸ್ವಸ್ತ್ಯಯನಂ ತಥಾಯುಷಂ. ಶ್ರೀಮದ್ ಭಾಗವತೆ ಮಹಾಪುರಾಣೇ ಷಷ್ಠಸ್ಕಂಧೆ ಇಂದ್ರವಿಜಯೋ ನಾಮ ತ್ರಯೋದಶೋಧ್ಯಾಯಃ.